नमस्कार, एक्सलेंट इवनिंग, वेलकम ऑल ऑफ यू। हाय गिरीश, हेमंत, सुरेश, ओके, दिस इज अ प्योरली चर्चे मत्ते तैयारी हेगिरबेकु रनिंग अन्नुवंतद्दु। वेलकम ऑल ऑफ यू, यू कैन स्टार्ट आस्किंग एनी क्वेश्चन अबाउट रनिंग। एक्सलेंट इवनिंग, ಎಷ್ಟು ಜನ ಆಲ್ರೆಡಿ ರನ್ ಮಾಡಿದ್ದೀರಾ ಲೈಫ್ ಅಲ್ಲಿ? ಎಷ್ಟು ಜನರಿಗೆ ರನ್ನಿಂಗ್ ಅನ್ನೋದು ಚಿರಪರಿಚಿತ ಇದೆ? ಎಸ್ ಹೇಮಂತ್. ಎಸ್ ಸರ್, ಎಕ್ಸಲೆಂಟ್ ಇವ್ನಿಂಗ್ ಸರ್. ಎಕ್ಸಲೆಂಟ್ ಇವ್ನಿಂಗ್ ಸರ್. ಎನ್ ಸಿ ಸಿ, ಎನ್ ಎಸ್ ಎಸ್ ಹೋಮ್ ಗಾರ್ಡ್ಸ್ ಅಲ್ಲಿ ಇದ್ದಾಗ ರೆಗ್ಯುಲರ್ ಆಕ್ಟಿವಿಟೀಸ್ ಇತ್ತಿದ್ದು. ಓಕೆ. ಸೊ ತ್ರೀ ಇಯರ್ಸ್ ಬ್ಯಾಕ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ತ್ರೀ ಇಯರ್ಸ್ ಇಂದ ಸ್ಟಾಪ್ ಮಾಡಿದೆ. ಓಕೆ. ಮತ್ತೆ ಈಗ ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಎಷ್ಟು ಕಿಲೋಮೀಟರ್ ಮ್ಯಾಕ್ಸಿಮಮ್ ಓಡಿದ್ದೀರಾ? ಫೈವ್ ಕಿಲೋಮೀಟರ್ಸ್ ಬಿಲೋ ಸರ್, ಬಿಲೋ ಫೈವ್ ಕಿಲೋಮೀಟರ್ಸ್. ಫೈವ್ ಕಿಲೋಮೀಟರ್ಸ್ ಮಾಡಿದ್ದೀರಾ? ಓಕೆ, ಗುಡ್. ಸೊ ಯಾವ ಏರಿಯಾ ನಿಮ್ಮದು? ಜಿಂದಾಲ್ ಸರ್, ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್. ಓಕೆ ಓಕೆ. ನೈಸ್ ರೋಡ್. ನೈಸ್ ರೋಡ್. ಓಕೆ, good. So what are your questions about running? Nothing sir, iga officially ga athara questions enilla, iga matte vastha start madbeku. Okay, so idu result nodkonda next diabetes kadma madkolakke plan madbeku. Okay, 100% right way of, you know, getting any disease cure is right lifestyle. Ha sir, correct alva? So adrike modle hejje is healthy life. Correct. Okay, so now you want to have a healthy life. This is your first question, right? Yes sir. Okay, good. So running hege madodu enu annodanna nana matte maatadtini. Okay sir. Good. Hi Dhanraj, Girish, Suresh, Manjunath, Vinod, ivattina running otada charchege welcome ellarigu. It's a discussion. Excellent evening, Aslam. Yeah. Yes, you can unmute, you can discuss. Ido meeting ido, it's not a webinar. It's open to unmute and start asking questions. Hi Manjunath. Yes jana already OD abhyas ide fitness running alli. Feel free to ask questions. So I want to answer everybody's question, then I want to discuss about hege tayari maadkonbeku anadu matte hege instructions sigutte yen maadodu anadu aamel discuss martini nanu. So you have a good chance to ask any question. ದೇವರಾಜ್, ಎಷ್ಟು ಕಿಲೋಮೀಟರ್ ಓಡಿದ್ದೀರಾ ಆಲ್ರೆಡಿ ಇದುವರೆಗೂ? ಹಲೋ ಹಲೋ ಹಲೋ, ಹೇಳಿ ದೇವರಾಜ್ ಅವರೇ. ನಾನು ಓಡಿಲ್ಲ ಸರ್. ಓಕೆ, ಫಸ್ಟ್? ಹೌದು ಸರ್. ಓಕೆ, ನೈಸ್. ಓಕೆ, ಮೊದಲು ಸ್ಕೂಲು ಕಾಲೇಜಲ್ಲಿ ಏನಾದರೂ ಫಿಟ್ನೆಸ್ಸು
ಸ್ಕೂಲ್ ಅಲ್ಲಿ ಹೋಗ್ತಿದೆ ಸರ್. ಓಕೆ, ಎಷ್ಟು ವರ್ಷ ಗ್ಯಾಪ್ ಆಗಿದೆ? ತುಂಬಾ ವರ್ಷ ಆಗಿದೆ ಸರ್. ಆಲ್ರೆಡಿ ಅಪ್ರಾಕ್ಸಿಮೇಟ್ಲಿ 20 ಇಯರ್ಸ್ ಆಗಿರ್ಬೋದು ಸರ್. 20 ಇಯರ್ಸ್ ಆಗಿದೆ. ಈಗ ಫಿಸಿಕಲ್ ಆಕ್ಟಿವಿಟಿ ಏನ್ ಮಾಡ್ತೀರಾ? ಬೆಳಗ್ಗೆ ವಾಕಿಂಗ್ ಹೋಗ್ತೇನೆ ಸರ್. ಓಕೆ, ಒಂದು ಹಾಫ್ ಅನ್ ಅವರ್ ವಾಕಿಂಗ್ ಹೋಗ್ತೇನೆ. ಅಲ್ಲಿ ಲೈಟ್ ಆಗಿ ಎಕ್ಸರ್ಸೈಸ್ ಮಾಡ್ತೇನೆ. ಓಕೆ ಅಷ್ಟೇ ಸರ್. ಓಕೆ ನೈಸ್ ಗುಡ್. ವಿನೋದ್ ಅವರು ಸ್ಲೋ ರನ್ನಿಂಗ್ ಇನ್ ಪಾರ್ಕ್ ಅಂತ ಹಾಕಿದ್ದಾರೆ. ಐ ಹ್ಯಾವ್ ಸೀನ್ ವಿನೋದ್ ರನ್ನಿಂಗ್ ಇನ್ ದ ಪಾರ್ಕ್. ನೈಸ್. ಗುಡ್. ಎಸ್, ಯು ನೀಡ್ ಟು ಟೇಕ್ ರೆಸ್ಟ್, ಕೂಲ್ ಡೌನ್ ಅಂಡ್ ಸ್ಟ್ರೆಚಿಂಗ್ಸ್ ಮಾಡಬೇಕು. ತುಂಬ ಥರದ್ದು ಇರುತ್ತೆ, ವಿಚ್ ಐ ವಿಲ್ ಡಿಸ್ಕಸ್ ನೌ. ಓಕೆ, ಸ್ಲೀಪ್ ಆರ್ ರಿಲ್ಯಾಕ್ಸ್? ರಿಲ್ಯಾಕ್ಸ್, ರಿಲ್ಯಾಕ್ಸ್. 5 to 10 minutes ರಿಲ್ಯಾಕ್ಸ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಬ್ರೀತಿಂಗು, ಶವಾಸನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಹಾಗೆ ಕೂತ್ಕೊಂಡು ಮಾಡಿದ್ರು ಸ್ಟ್ರೆಚಿಂಗ್ಸ್ ಎಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಹಾಟ್ ವಾಟರ್, ವಾಟ್ ಎವರ್ ಸೂಟ್ಸ್ ಫಾರ್ ಯುವರ್ ಬಾಡಿ. ಫಸ್ಟ್ ಹಾಟ್ ವಾಟರ್ ತಗೊಂಡು ಲುಕಮ್ ಹಾಟ್ ವಾಟರ್, ಲೈಕ್ ಮಿಡಲ್ ಹಾಟ್ ವಾಟರ್, ದೆನ್ ಎಂಡಲ್ಲಿ ತಣ್ಣೀರ್ ಸ್ನಾನ ಮಾಡೋದು ತುಂಬ ಉತ್ತಮ. ಸುರೇಶ್, ಓಕೆ. ಧನ್ರಾಜ್, ಮುಂಚೆ ಯಾವಾಗಾದ್ರೂ ರನ್ ಮಾಡಿದ್ದೀರಾ? ಹಲೋ 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 ಸರ್. ಎಕ್ಸಲೆಂಟ್ ಇವ್ನಿಂಗ್ ಧನ್ರಾಜ್. ಇಲ್ಲ ಸರ್, ವಾಕಿಂಗ್ ಮಾಡಿದ್ದೀನಿ ಅಷ್ಟೇ, ರನ್ನಿಂಗ್ ಮಾಡಿಲ್ಲ ಸರ್. ಸೊ ಇದು ಫಸ್ಟ್ ಇವಾಗ? ಹೌದು. ಎಸ್ ಸರ್. ಗುಡ್, ನೈಸ್. ಓಕೆ, ವೆಲ್, ಲೈಕ್ ಇನ್ನು 2 minutes ಆದ್ಮೇಲೆ ಐ ವಿಲ್ ಸ್ಟಾರ್ಟ್. ಐ ವಾಂಟ್ ಆಲ್ ಆಫ್ ಯು ಟು ಆಸ್ಕ್ ಕ್ವೆಶನ್ಸ್, ಎನಿ ಕ್ವೆಶನ್ ಅಬೌಟ್ ರನ್ನಿಂಗ್, ಫಿಟ್ನೆಸ್ ಬಗ್ಗೆ. ಹಲೋ ಹಲೋ ಸರ್, ನಮಸ್ತೆ, ಎಕ್ಸಲೆಂಟ್ ಈವ್ನಿಂಗ್. ನಮಸ್ತೆ, ಎಕ್ಸಲೆಂಟ್ ಈವ್ನಿಂಗ್ ಸುರೇಶ್, ಹೇಳಿ. ಸರ್, ಅದೇ ನನಗೆ ಒಂದು ಮಾಹಿತಿ ಅಂದ್ರೆ, ಇದು ಮೊದಲೊಬ್ರು ಕೇಳಿದ್ರು ಶುಗರ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ. ಹೌದು, ಅದ್ರ ಬಗ್ಗೆ ಕ್ಲಿಯರ್ ಆಗಿ ನನಗೆ ಮಾಹಿತಿ ಬೇಕು. ಶುಗರ್ ಅಥವಾ ಬಿ ಪಿ ಕಡಿಮೆ ಇದ್ದವರಿಗೆ ಏನಾಗುತ್ತೆ, ಜಾಸ್ತಿ ಇದ್ದವರಿಗೆ ಏನಾಗುತ್ತೆ, ಇಷ್ಟೇ ಓಡ್ಬೇಕಾ ಏನು ಅಂತ ಹೇಳಿ. ಹೌದು. ಏನ್ ಇಮೇಜ್? 35 ಇಯರ್ಸ್. ಈಗ ನೀವು ಏನ್ ಪ್ರೆಸೆಂಟ್ ಆಕ್ಟಿವಿಟಿನಲ್ಲಿದ್ದೀರಾ ಹೆಲ್ತ್ ರಿಲೇಟೆಡ್? ನಾನು ಶಟ್ಲ್ ಆಡ್ತಾ ಇದ್ದೆ, ಈಗ ಕೆಲವು ತಿಂಗಳಿಂದ ಆಟ ಆಡಕ್ ಹೋಗ್ತಾ ಇಲ್ಲ. ಪ್ರತಿದಿನ ಬೆಳಿಗ್ಗೆ ಒಂದು ಹಾಫ್ ಅನ್ ಅವರ್, ಒಂದು 45 minutes ಎಲ್ಲ ಎಕ್ಸಸೈಸ್ ವಾರ್ಮ್ ಅಪ್ ಮಾಡ್ತೀನಿ. ಬಟ್ ರನ್ನಿಂಗ್ ಅಂತ ಏನು ಮಾಡಿಲ್ಲ, ಬಟ್ 3-4 kilometers ಡೈಲಿ ವಾಕ್ ಮಾಡ್ತೀನಿ. ಪ್ರೆಸೆಂಟ್ ನನಗೇನು ಯಾವುದು ಇಲ್ಲ, ಈಗ ಯಾವುದು ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಇಲ್ಲ. ಬಟ್ ಜಾಸ್ತಿ ಇದ್ದವರಿಗೆ ಕಡಿಮೆ ಆಗುತ್ತಾ, ಕಡಿಮೆ ಇದ್ದವರಿಗೆ ಜಾಸ್ತಿ ಆಗುತ್ತಾ, ಈಗ ರನ್ನಿಂಗ್ ಇಂದ ಏನಾದ್ರೂ ಪರಿಣಾಮ ಬೀರುತ್ತಾ ಏನು ಅನ್ನೋದು ಬೇಕು ನನಗೆ. ಸುರೇಶ್ ಅವರೇ, ಜಾಸ್ತಿ ಕಡಿಮೆ ಇದ್ದವ್ರಿಗೆ ಜಾಸ್ತಿ ಆಗಂತದ್ದು ಏನು ಇಲ್ಲ ಇದರಲ್ಲಿ. ಆರೋಗ್ಯವನ್ನು ಒಂದು ಲೆವೆಲ್ ಕಾಪಾಡ್ಕೊಳ್ಲಿಕ್ಕೆ ಹೆಲ್ತ್ಗೆ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಬಿಸ್ನೆಸ್ ಓನರ್ಸ್ ತುಂಬಾ ಜನ ಬರೀ ಚೇರಲ್ಲೇ ಕೂತಿರ್ತಾರೆ, ಕೆಲವರು, ನಾಟ್ ಆಲ್ ಬಿಸ್ನೆಸ್ ಓನರ್ಸ್. ಕೆಲವು ಬಿಸ್ನೆಸ್ ಓನರ್ಸ್ ತುಂಬಾ ಮಾರ್ಕೆಟಿಂಗ್ ಅಲ್ಲೇ ಅವ್ರು ಇನ್ವಾಲ್ವ್ ಆಗ್ಬೇಕಾಗುತ್ತೆ, ತಿರುಗಾಡ್ತಾರೆ, ಅಥವಾ ಮೆಷಿನರೀಸ್ ವರ್ಕ್ ಮಾಡದಿರುತ್ತೆ, ಇನ್ಸ್ಟಿಟ್ಯೂಟ್ಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ, ಕನ್ಸ್ಟ್ರಕ್ಷನ್ ಇರೋರಾದ್ರೆ ತುಂಬಾ ಅವರು ಹತ್ತಿಳಿಯೋದೆಲ್ಲ ಕೆಲಸ ಇರುತ್ತೆ, ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ, ದನ್ ಇಟ್ ದಟ್ಸ್ ಫೈನ್. ಆದ್ರೆ ಕೆಲವ್ರಿಗೆ ಏನಾಗುತ್ತೆ, ವೆಲ್, ಲೈಕ್ ಇದು ನಮ್ಮ ಒಂದು ರನ್ನಿಂಗ್ ಏನಿದೆ, ಸ್ಟ್ರಕ್ಚರ್ಡ್ ರನ್ನಿಂಗ್, ಇದು ರನ್ನಿಂಗ್ ಇನ್ನ ಮುಂಚೆ ಆಮೇಲೆ ಇದೆಯಲ್ಲ, ಅದು ತುಂಬಾ ಹೆಲ್ತ್ಗೆ ಒಳ್ಳೆ ಪರಿಣಾಮ ಕೊಡುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಸಿಂಗ್ 1 by 1 ದ ಅಡ್ವಾಂಟೇಜಸ್ ಅಂಡ್ ಹೌ ದಿಸ್ ಈಸ್ ಸ್ಟ್ರಕ್ಚರ್ಡ್. ಥ್ಯಾಂಕ್ ಯು. 1 by 1
ಓಕೆ, ಎಲ್ರಿಗೂ ಶೀಟ್ ಕಾಣಿಸ್ತಾ ಇದೆಯಾ? ಎಸ್ ಬಿ ಟಿ ಎ ರನ್ನಿಂಗ್ ಅನ್ನೋದು. ಓಕೆ, ಕೆನ್ ವಿ ಸ್ಟಾರ್ಟ್ ನೌ ಆಲ್ ಆಫ್ ಯು? What distance is good to start with? First prashne ellarigu correct ah? Ig ellaru mind alli irodu est kilometer shuru maadli first nan ivaga. Which days and time? Next enide mind alli? What preparations? Before running and after running. Where to run? And how to measure the distance? What food? Okay, nice. So innenen prashnegalide ellarigu? Any other questions? Okay. So ಯಾರ್ಯಾರು ಅರ್ಧ ಗಂಟೆಗಿನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಅಥವಾ ಲೈಕ್ ಯು ಆರ್ ವೆರಿ ವೆರಿ ಕಂಫರ್ಟೇಬಲ್ ಲೈಕ್ 1 hour ವಾಕ್ ಮಾಡ್ತಾರೆ ಅಭ್ಯಾಸ ಇರೋರು, ಯು ಕೆನ್ ಗೋ ವಿತ್ 10 kilometers ರನ್ನಿಂಗ್. ಯಾಕಂದ್ರೆ ನಿಮಗೆ ವಿಚ್ ಟು ಸ್ಟಾರ್ಟ್ 2 months ಅಂದರೆ 8 weeks ಇರುತ್ತೆ ಸೆಷನ್, 8 weeks ಇಂಟು 3 per week ರನ್ನಿಂಗ್ ಶೆಡ್ಯೂಲ್ ಇರುತ್ತೆ. ಹೌ ಮೆನಿ ಆಫ್ ಯು ಗಾಟ್ ದಿಸ್ ಕ್ಲಿಯರ್? ಸೊ ವಾರದಲ್ಲಿ ನಾವು ಯಾವ್ದು ತಗೊಂಡ್ರೆ ಉತ್ತಮ? ಈಗ ನೀವು you can choose with 10 kilometer already 1 hour new running athwa walking gym 1 hour every day workout martare avarge 10 kilometers is fine, or take with 5 kilometers. Clear? Type clear anbitu chat box alli. So we'll go one by one, step by step while we'll answer. Ellaru mandali enide nan est kilometer tagonli 5 kilometer ಡಿಸ್ಟೆನ್ಸ್ 10 kilometer ತಗೊಂಡ ಅಂತಿದೆ ಎಲ್ರು ಮೈಂಡ್ಗು. ಸೊ ಯು ಆಲ್ ಆಫ್ ಯು ಗಾಟ್ ದಟ್? ಹೇಮಂತ್ ಗಾಟ್ ಕ್ಲಾರಿಟಿ ಒನ್. ಓಕೆ, ಐ ವಾಂಟ್ ಎವ್ರಿಬಡಿ ಟೈಪ್. ಇಫ್ ಯು ಹ್ಯಾವ್ ಕ್ವಶನ್ ಪ್ಲೀಸ್ ಸ್ಟಾಪ್ ಹಿಯರ್, ವಿ ಕ್ಯಾನ್ ಆಸ್ಕ್ ದ ಕ್ವಶನ್. ಸೊ ಗಿರೀಶ್ ಇಸ್ ಕ್ಲಿಯರ್? ವಾಟ್ ಡಿಸ್ಟೆನ್ಸ್ ಇಸ್ ಗುಡ್? ವಾಟ್ ಡಿಸ್ಟೆನ್ಸ್ ಇಸ್ ಗುಡ್ ಇಸ್ ದ ಕ್ವಶನ್. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಪ್ರಶ್ನೆ ಕೇಳಿ, ನೇರವಾಗಿ ಮಾತಾಡಿ ಕ್ಲಾರಿಫೈ ಮಾಡೋಣ. Yes, attires. What preparation? Good. Okay, good. Next, I'll answer this, Manjunath. Good question you kelido. So Dhanraj is clear. And Suresh is clear. Okay,
ಆರ್ ಯು ಕ್ಲಿಯರ್ ವಿತ್ ಯುವರ್ ರನ್ನಿಂಗ್ ಡಿಸ್ಟೆನ್ಸ್, ಯಾವ್ದು ಫಸ್ಟ್ ತಗೊಂಬೇಕಂತ? ಐ ಸಜೆಸ್ಟ್ ಟೇಕ್ 5 kilometers. 1 hour ಮೇಲೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ವಾಕಿಂಗು ಜಿಮ್ ಮಾಡಿರೋರ್ಗಾದ್ರೆ 10 kilometers ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ವಿಚ್ ಡೇಸ್ ಅಂಡ್ ಟೈಮ್ ವಿ ಆರ್ ರನ್ನಿಂಗ್. ಓಕೆ, ನಿಮ್ಗೆ ರನ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ, 1st ಅಂದ್ರೆ ಲೈಕ್ ಅನದರ್ 4-5 days ಅಲ್ಲಿ ಆಲ್ ಆಫ್ ಯು ವಿಲ್ ಗೆಟ್ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಬೇಕು. ಆಪ್ ಅಲ್ಲಿ ಓಂಕ ಅನ್ನೋ ಆಪ್ ಅಲ್ಲಿ BTA 5K BTA 10K ಅನ್ನೋದು ಒಂದು ಇದು ಸಿಗುತ್ತೆ ನಿಮ್ಗೆ ರನ್ನಿಂಗ್. ಇಟ್ಸ್ ದೆನ್ ಯು ಹ್ಯಾವ್ ಟು ಡೌನ್ಲೋಡ್ ದಟ್. ಅಲ್ಲಿ ನಿಮ್ಗೆ ಪ್ರತಿ ಟ್ಯೂಸ್ಡೇ, ಥರ್ಸ್ಡೇ ಅಂಡ್ ಸ್ಯಾಟರ್ಡೇ ಆರ್ ಯುವರ್ ರನ್ನಿಂಗ್ ಡೇಸ್. ಟೈಮ್ ಬೆಳಿಗ್ಗೆ 4:40 ನಿಮಗೆ ಅಪ್ರಾಕ್ಸಿಮೇಟ್ಲಿ ದಿಸ್ ಟೈಮ್ ಆಟೋಮೆಟಿಕ್ ಆಗಿ ನಿಮಗೆ ರನ್ನಿಂಗ್ ಶೆಡ್ಯೂಲ್ AM ಗುಡ್. ಬೆಳಿಗ್ಗೆ 4:40 ನಿಮ್ಗೆ ಏನ್ ಬಂದ್ಬಿಡುತ್ತೆ, ರನ್ನಿಂಗ್ ಶೆಡ್ಯೂಲ್ ಆಪ್ ಅಲ್ಲಿ ರಿಲೀಸ್ ಆಗುತ್ತೆ, ಇನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ, ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಶುರು ಮಾಡ್ಬೇಕಾಗಿರೋದು ರನ್ನಿಂಗ್ ಟೈಮ್ ಏನಪ್ಪ ಅಂದ್ರೆ 5:20 ನೀವಿರೋ ಗ್ರೌಂಡ್ ರೀಚ್ ಆಗ್ಬೇಕು. 5:20 ಇರೋ ಜಾಗ ರನ್ನಿಂಗ್ ಡೆಸ್ಟಿನೇಷನ್ ಏನ್ ಡಿಸಿಷನ್ ತಗೊಂಡಿರ್ತೀರಾ ಆ ರನ್ನಿಂಗ್ ಡಿಸ್ಟಿನೇಷನ್ಗೆ 10 minutes ವಾರ್ಮ್ ಅಪ್. ಆ ವಾರ್ಮ್ ಅಪ್ ಹೇಗೆ ಮಾಡ್ಬೇಕನ್ನೋ ವಿಡಿಯೋಸ್ ಕೂಡ ಸಿಗುತ್ತೆ ನಿಮ್ಗೆ. ಇನಿಷಿಯಲಿ ಇದು ವಿಲ್ ಬಿ ಗೆಟಿಂಗ್ ಎ ಟ್ರೈನಿಂಗ್ ವಾರ್ಮ್ಅಪ್. ವಾರ್ಮ್ಅಪ್ ಅದಾದ್ಮಿಂದ ನೆಕ್ಸ್ಟ್ ಏನಾಗುತ್ತೆ, ನಿಮ್ಗೆ ಏನ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಸೊ ಇನಿಷಿಯಲಿ ಇಫ್ ಯು ಆರ್ 5 kilometers ತಗೊಂಡಿದ್ದೀರಾ ಅಂದ್ರೆ ಕೋಚ್ ನೋಸ್, ದೇ ಹ್ಯಾವ್ ಎ ಆಲ್ರೆಡಿ ಡಿಸೈನ್ಡ್ ಟ್ರೈನಿಂಗ್ ಎಲ್ಲ ಇರೋದ್ರಿಂದ ವಾರದಲ್ಲಿ. ಸುಮ್ಮನೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ, ಇಫ್ ಯು ಆರ್ ಟೇಕನ್ 10 kilometers, ಫಸ್ಟ್ ಡೇ ದೇ ಮೇ ಆಸ್ಕ್ ಯು ಫಾರ್ 2 kilometers ಆಫ್ ವಾಕ್ ಆರ್ 1 kilometer ರನ್, 1 kilometer ವಾಕ್ ಹೇಳ್ಬೋದು ನಿಮ್ಗೆ, ಆರ್ 500 meters ರನ್, 500 meters ವಾಕ್, ಈ ರೀತಿ ಮಾಡಿರ್ತಾರೆ ಮಂಗಳವಾರ. ನೆಕ್ಸ್ಟ್ ವಾರ ಏನ್ ಮಾಡಿರ್ತಾರೆ, ಗುರುವಾರ 2.5 kilometers ಅಥವಾ 3 kilometers ಇರ್ತಾರೆ. ನೆಕ್ಸ್ಟ್ ಶನಿವಾರ 3 kilometers ಇರ್ತಾರೆ. ಸೊ 1 kilometer ಎಂಡ್ ಅಲ್ಲಿ. ದೆನ್ ಮತ್ತೆ ನೆಕ್ಸ್ಟ್ ವೀಕ್ ಮಂಗಳವಾರ ಎರಡನೇ ವಾರದಲ್ಲಿ, ಫಸ್ಟ್ ವೀಕ್ ಮುಗಿತೀನಿ 7 ಅವ್ರದ್ದಿರುತ್ತೆ. ಆಮೇಲೆ ನೆಕ್ಸ್ಟ್ ಮಂಗಳವಾರ 3 kilometers ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಶನಿವಾರಕ್ಕೆ ಬಂದು 4 kilometers ಗಳಿಸ್ತಾರೆ. ಮೂರನೇ ವಾರಕ್ಕೆ ಬಂದು 4 kilometers ಮಂಗಳವಾರ ಶುರು ಮಾಡ್ತೀರಾ. ಶನಿವಾರ ಲಾಂಗ್ ಡಿಸ್ಟೆನ್ಸ್ ಯಾವಾಗ್ಲೂ, ಶನಿವಾರಕ್ಕೆ ಬಂದು ನಿಮ್ಗೆ 5 kilometers ಹೋಗಿರುತ್ತೆ. ಲೈಕ್ ದಿಸ್ ಎವ್ರಿ 1 week ನಿಮ್ಮ ಮೈಲೇಜ್ ಏನಾಗ್ತಾ ಹೋಗುತ್ತೆ, ಬಾಡಿ ಮೆಮೊರಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಮನಿ ಆಫ್ ಯು ಗೆಟಿಂಗ್ ಕ್ಲಾರಿಟಿ? ಟೈಪ್ ಕ್ಲಿಯರ್. ಯಾ, ಸೊ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಬಾಡಿ ರನ್ನಿಂಗ್ ನ ಸ್ಟಾಮಿನಾನ ಬೆಳೆಸೋದು, ಓವರ್ ನೈಟ್ ಯಾವುದು ಇರಲ್ಲ. ಬೈ ದ ಎಂಡ್ ಆಫ್ 10th week ನಿಮ್ಗೆ, ನೀವು 5th kilometer ಅಲ್ಲಿ ಇದ್ರೆ 6 kilometers ವರೆಗೂ ನಿಮ್ಗೆ ಹತ್ತಿರ್ತಾರೆ. 5 kilometers ನಿಮ್ಗೆ ರನ್ನಿಂಗ್ ಇವೆಂಟ್ ಇರುತ್ತೆ ಜನವರಿ ಎಂಡ್ ಅಲ್ಲಿ. 10 kilometers ವರೆಗಾದ್ರೆ 10 kilometers ನಿಮ್ಗೆ ಏನಾಗಿರುತ್ತೆ, ಕ್ಲಾರಿಟಿ ಸಿಗಿರುತ್ತೆ. ಡನ್. ಸೊ ದಿಸ್ ಇಸ್ ಅಬೌಟ್ ರನ್ನಿಂಗ್ ಟೈಮಿಂಗ್ಸ್. ಬೆಳಿಗ್ಗೆ 1.5 hours ನೀವು ಅಂದ್ರೆ ಲೈಕ್ 5 kilometers ಅವ್ರಿಗೆ ನನ್ನ ಪ್ರಕಾರ 1.5 hours ಜಾಸ್ತಿ ಶೆಡ್ಯೂಲ್ ಕೊಟ್ಟಿರೋದಿಲ್ಲ. ಈಗ ನಮ್ಗೆ ಲೈಕ್ ಫಾರ್ ಮೀ 1.5 hours ಓಡ್ಲಿಕ್ಕೆ ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ ಮೀನ್ಸ್ 5 kilometers ಓಡ್ಲಿಕ್ಕೆ ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ 30 minutes. ಸೊ 6 minutes ಪರ್ ಕಿಲೋಮೀಟರ್ ಆವ್ರೇಜ್ ಅಲ್ಲಿ ಓಡ್ತೀನಿ ಅಂದ್ರೆ 5 kilometers 30 minutes ಮುಗಿಸ್ಬಿಡ್ತೀನಿ ನಾನು. ಸೊ ನಿಮ್ಗೆ ರನ್ನಿಂಗು ಅಥವಾ ಎಕ್ಸಸೈಸ್ ಎಲ್ಲ ಸೇರಿ 45 minutes ವಾಕಿಂಗ್ ಕೊಟ್ಟಿರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ 5 kilometers ಅನ್ನೋರ್ಗೆ. 10 kilometers ಅವ್ರಿಗೇನು 45 minutes 1 hour ಅಲ್ಲಿ ಮುಗ್ದೋಗುತ್ತೆ ವೀಕ್ ಡೇಸ್ ಅಲ್ಲಿ. ವೀಕೆಂಡ್ ಸ್ಯಾಟರ್ಡೇಸ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ವೆಲ್, ದಿಸ್ ಅಬೌಟ್ ಯುವರ್ ವಾರದಲ್ಲಿ ಯಾವತ್ತು ಓಡೋದು, ಈ ದಿನ ಓಡೋದು. ಅಂಡ್ ದೆನ್ ಯಾವ ಡ್ರೆಸ್ ಕೋಡ್ಸ್ ಬೇಕು, ಏನ್ ಡ್ರೆಸ್ ಕೋಡ್ ಇರಬೇಕು, ಗುಡ್ ಕ್ವಶನ್. ಸೊ ಡ್ರೆಸ್ ಕೋಡ್ ಹೇಗಪ್ಪ ಅಂದ್ರೆ, ರನ್ನಿಂಗ್ಗೆ ಅಂತ ಒಂದು ನೀವು ಅಂಡರ್ವೇರ್ ಬರುತ್ತಲ್ವಾ, ನಮ್ಮ ರೆಗ್ಯುಲರ್ ಅಂಡರ್ವೇರ್ ಹಾಕೊಂಡು ಓಡದೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಾಗುತ್ತೆ ಅದು, ತೊಡೆ ಸಂದಿನಲ್ಲಿ ಉಜ್ಜಿ ಇನ್ಫೆಕ್ಷನ್ ಅಂತಲ್ಲ, ಬೊಬ್ಬೆ ಬರುತ್ತೆ, ಬೊಬ್ಬೆ ಬರೋ ಚಾನ್ಸಸ್ ಇರುತ್ತೆ. ರನ್ನಿಂಗ್ಗೆ ಅಂತೇಳಿ ಶಾರ್ಟ್ಸ್ ಬರುತ್ತೆ,
ಅದಕ್ಕೊಂದು ನೀವು ತಗೊಂಬೇಕಾಗತ್ತೆ, ರನ್ನಿಂಗ್ ಶಾರ್ಟ್ಸ್ ಅಂತ ಕರೀತಾರೆ. ಇಲ್ಲಾಂದ್ರೆ ರನ್ನಿಂಗ್ ಅಂಡರ್ ವೇರ್ ಅಂತಾನೆ ಬರುತ್ತೆ, ಅದನ್ನ ಹಾಕೊಂಡು ನೀವು ನೆಕ್ಸ್ಟ್ ಏನ್ ತಗೊಂಬೋದು, ಶಾರ್ಟ್ಸ್ ತಗೊಂಬೋದು. ದಟ್ ಇಸ್ ಒನ್. ಎರಡನೇದು ಎನಿ ಗುಡ್ ಟೀ ಶರ್ಟ್, ಜರ್ಸಿ ಟೀ ಶರ್ಟ್ ಅಂತ ಬರುತ್ತೆ. ಡೆಕತ್ಲಾನ್ ಎಷ್ಟು ಜನರು ಗೊತ್ತು? ಸೊ ಯು ಕ್ಯಾನ್ ಟೇಕ್ ಇಟ್ ಅಟ್ ಡೆಕತ್ಲಾನ್. ಗುಡ್ 300 rupees to 400 rupees ಅಲ್ಲಿ ಟೀ ಶರ್ಟ್ ಸಿಗುತ್ತೆ. ಆ್ಯಂಡ್ ಶೂಸ್ ಯಾವುದಿರಬೇಕು? ಶೂಸ್ ಬಾಟನಲ್ಲಿ ಸಿಗುತ್ತೆ, ಡೆಕತ್ಲಾನಲ್ಲಿ ಸಿಗುತ್ತೆ. ಗುಡ್ ರನ್ನಿಂಗ್ ಶೂಸ್ ವಿಲ್ ಕಾಸ್ಟ್ ಯು 3,000 to 4,000 rupees. ಓಕೆ, ರನ್ನಿಂಗ್ಗೆ ಅಂತ ಶೂ ಬರುತ್ತೆ, ಪ್ಲೀಸ್ ಟೇಕ್ ದಟ್ ರನ್ನಿಂಗ್ ಶೂ. ಒಂದು ಶೂ ತೊಗೊಂಡ್ರೆ ನನ್ನ ಪ್ರಕಾರ ನಿಮಗೆ 2 ವರ್ಷ ಓಡ್ಬೋದು, ರೆಗ್ಯುಲರ್ ಆಗಿ ಓಡ್ತೀರಾ ಅಂದರೆ. ನಾನು ವಾರಕ್ಕೆ 40-50 kilometers ಓಡಿನೆ, ಒಂದು ಶೂನ 2.5-3 ವರ್ಷ ಬಳಸ್ತಾ ಇದ್ದೀನಿ. ಯಾವುದು? ನೈಕ್ ಶೂದ್ದು. ನಾನು ಅವಾಗ ಅದನ್ನು 5,000 to 5,500 ಕೊಟ್ಟು ತೊಗೊಂಡಿದ್ದು. ಹೌ ಮೆನಿ ಆಫ್ ಯು ಕ್ಲಿಯರ್ ವಿತ್ ದಿಸ್ ಡ್ರೆಸ್ ಕೋಡ್? ಟೈಪ್ ಕ್ಲಿಯರ್, ಡ್ರೆಸ್ ಕ್ಲಿಯರ್, ಡ್ರೆಸ್ ಅಂಡ್ ಶೂಸ್. ಓಕೆ, ಗುಡ್, ಡ್ರೆಸ್ ಕ್ಲಿಯರ್, ಶೂಸ್. ಓಕೆ, ಥ್ಯಾಂಕ್ ಯು. ಅಂಡ್ ವಾಟ್ ಪ್ರಿಪರೇಷನ್ ಇಸ್ ರಿಕ್ವೈರ್ಡ್ ಬಿಫೋರ್ ರನ್ನಿಂಗ್ ಆಫ್ಟರ್ ರನ್ನಿಂಗ್? ಸೊ ಫಸ್ಟ್ ಥಿಂಗ್, ಇನ್ಮುಂದೆ ನಿಮ್ಮ ಜೀವನದ ಶೈಲಿನ ಬದಲಾಯಿಸ್ಕೊಬೇಕು. ಯಾರೋ ಒಬ್ರು ಸುರೇಶ್ ಅನ್ನೋರು ಕೇಳಿದ್ರು, ಸುರೇಶ್ ಅವರೇ ಬಿ ಪಿ ಶುಗರ್ ಎಲ್ಲಾನು ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಒತ್ತಡದ ಜೀವನ ನಡೆಸ್ತಾ ಇರ್ತೀವಿ. ಈಗ ನೀವು ರನ್ನಿಂಗ್ ಮಾಡೋರೆಲ್ಲ ಏನಪ್ಪ ಒಂದು ಬದಲಾವಣೆ ತಂದ್ಕೊಬೇಕಂದ್ರೆ, ರಾತ್ರಿ 8 ಗಂಟೆ ಒಳಗಡೆ ಊಟ ಮಾಡೋದು ಒಳ್ಳೇದು. ಯಾಕಂದ್ರೆ ನೆಕ್ಸ್ಟ್ ಒಂದು 8-10 hours ಗ್ಯಾಪ್ ಇದ್ರೆ ರನ್ ಮಾಡಲಿಕ್ಕೆ ನಿಮ್ಮ ಎಕ್ಸಸ್ ಫ್ಯಾಟ್ ಕರಗುತ್ತೆ. ಸೊ ವಾಟ್ ಆರ್ ದ ಪ್ರಿಪ್ರೇಷನ್ ಬಿಫೋರ್ ರನ್ನಿಂಗ್? ಬಿಫೋರ್ ರನ್ನಿಂಗ್ ಪ್ರಿಪ್ರೇಷನ್ ಇಸ್ ಯು ಶುಡ್ ಹ್ಯಾವ್ ಎ ಗುಡ್ ಸ್ಲೀಪ್. ಅಂದರೆ ಒಂದು ನಿಮಗೆ 8 or 7 hours ಒಳ್ಳೆ ನಿದ್ದೆ ಬೇಕಂದರೆ ರಾತ್ರಿ 10-10:30 ಮಲಗಿ, ಬೆಳಗ್ಗೆ 4:00 ಆದರೆ ತುಂಬ ಉತ್ತಮ. ಯಾವ ದಿನ? ಮಂಗಳವಾರ, ಗುರುವಾರ, ಶನಿವಾರ. ರಾತ್ರಿ ಮಲಗಕ್ಕೆ ಮೊದಲು ಹಿಂದಿನ ದಿನ ರನ್ನಿಂಗ್ ಇರೋ ದಿನ, ಲೈಕ್ ಇವತ್ತು ಯಾವ ದಿನ ನಮಗೆ? ಭಾನುವಾರ. ನಾಳೆ ರನ್ನಿಂಗ್ ಇಲ್ಲ, ಇವತ್ತು ನಮಗೆ ಜಿಮ್ ಇತ್ತು. ಓಕೆ, ಸೊ ವಾರದಲ್ಲಿ 3 ದಿನ, ಮತ್ತೆ ನೆಕ್ಸ್ಟ್ ಉಳಿದ ದಿನ ಜಿಮ್ ಇರುತ್ತೆ. ನಿಮಗೆ ಜಿಮ್ಗೆ ಜಾಯ್ನ್ ಆಗ್ಬೇಕಾ ಸತ್ಯ ಅವರೇ? ಆ ಆ್ಯಪಲ್ಲೇ ನಿಮಗೆ ವರ್ಕೌಟ್ ಬೇರೆ, ಮನೆಯಲ್ಲೇ ನೀವು ಜಿಮ್ ಮಾಡ್ಬೋದು. ಮನೆಯಲ್ಲೇ ಸಿಗೋ ಬೇಸಿಕ್ ಐಟಮಿಂದ ಜಿಮ್ ವರ್ಕೌಟ್ ಮಾಡತಕ್ಕಂಥ ವರ್ಕೌಟ್ ವಿಡಿಯೋಸ್ ಕೂಡ ಸಿಗುತ್ತೆ. ವಾರದಲ್ಲಿ ನಿಮಗೆ 5 ದಿನ ಟೋಟಲಿ ವರ್ಕೌಟ್ ಸಿಗೋದು. ಜ್ಯೂಸ್ ಆ ಒಂದು ಓಂಕ ಆ್ಯಪಲ್ಲಿ ನಿಮಗೆ ಯು ವಿಲ್ ಗೆಟ್ ಎ ವಿಡಿಯೋ, ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ, ಅಥವಾ ಲೈವ್ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ಐ ಹ್ಯಾವ್ ಟು ಕನ್ಫರ್ಮ್ ದಟ್ ಒನ್ಸ್ ಅಗೇನ್. ಮಂಗಳವಾರ ನಿಮಗೆ ರನ್ನಿಂಗ್ ಇರುತ್ತೆ, ಗುರುವಾರ ಬುಧವಾರ ಬೆಳಗ್ಗೆ ನೀವು ಎಲ್ಲೂ ಜಿಮ್ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗಬೇಕಾಗಿಲ್ಲ, ಯು ವಿಲ್ ಗೆಟ್ ಎ ವಿಡಿಯೋ. ಸೊ ಅವ್ರ ಲೈವ್ ಸೆಷನ್ ಇರ್ಬೋದು, ರೆಕಾರ್ಡೆಡ್ ಇರ್ಬೋದು, ನನಗೂ ಅಷ್ಟು ಐಡಿಯಾ ಇಲ್ಲ. ಯು ಗೆಟ್ ದಟ್ ಈ ಹೊಸದಾಗಿ ಅಪ್ಡೇಟ್ ಮಾಡಿರೋದು ಅವರು. ಬುಧವಾರ ನಿಮಗೆ ಮನೆಯಲ್ಲೇ ಜಿಮ್ ಮಾಡ್ಬೋದು, ಗುರುವಾರ ರನ್ನಿಂಗ್ ಇರುತ್ತೆ, ಶುಕ್ರವಾರ ಜಿಮ್ ಇರುತ್ತೆ, ಮನೆಯಲ್ಲೇ ಹೋಮ್ ಜಿಮ್ ಮಾಡ್ಬೋದು ನೀವು. ಮತ್ತೆ ಭಾನುವಾರ ಅಂದ್ರೆ ಟೋಟಲಿ 6 days ನಿಮ್ಗೆ ಶೆಡ್ಯೂಲ್ ಸಿಗುತ್ತೆ, 6 days ನಿಮ್ಗೆ ವರ್ಕೌಟ್ ಪ್ಲಾನ್ ಸಿಗುತ್ತೆ. ಸೊ ರಾತ್ರಿ ಮಲಗಕ್ ಮುಂಚೆ, ಯಾವತ್ತು ರನ್ನಿಂಗ್ ಹಿಂದಿನ ದಿನ, 8 ಗಂಟೆ ಒಳಗಡೆ ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು. ರಾತ್ರಿ ಇನ್ನೂ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂದ್ರೆ ಹಾಲು ಅಥವಾ ಬನಾನಾ ತಿಂದು ಮಲಗೋದು. ಬೆಳಿಗ್ಗೆ 4:00 ಎದ್ದು ಎದ್ದಿದ ತಕ್ಷಣ ಬಿಫೋರ್ ರನ್, ಇದು ತುಂಬಾ ಇಂಪಾರ್ಟೆಂಟ್. ಆಲ್ ಆಫ್ ಯು ಆರ್ ಯು ದೇರ್? ಯೆಸ್. ಬಿಫೋರ್ ರನ್ನಿಂಗ್, ಗುಡ್ ವಾಟರ್, ಗುಡ್ ಅಮೌಂಟ್ ಆಫ್ ವಾಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ನೀರನ್ನ ಕುಡಿಬೇಕು, ಹೊಟ್ಟೆ ಖಾಲಿ ಮಾಡಬೇಕು, ಟಾಯ್ಲೆಟ್ಗೆ ಹೋಗ್ಬೇಕು. ಕೆಲವ್ರಿಗೆ ತುಂಬಾ ಈಸಿ ನಾರ್ಮಲ್ ಮೋಷನ್ ಹೋಗುತ್ತೆ ಅನ್ನೋರು, ಎದ್ದು ನೀರು ಕುಡಿದ ತಕ್ಷಣ ಖಾಲಿ ಆಗುತ್ತೆ. ಕೆಲವ್ರಿಗೆ 10-15 minutes ಬೇಕು ಅನ್ನೋರು, ಪ್ಲೀಸ್ ಗೆಟ್ ಅಪ್ ಲಿಟಲ್ ಅರ್ಲಿ, ಡ್ರಿಂಕ್ ಎನಫ್ ವಾಟರ್, ಲಿಟಲ್ ಲುಕುಮ್ ವಾರ್ಮ್ ವಾಟರ್, ಅಂಡ್ ಕೋಲ್ಡ್ ವಾಟರ್ ಅಲ್ಲ, ಲಿಟಲ್ ವಾರ್ಮ್ ವಾಟರ್. ಅಂದ್ರೆ ಬೆಚ್ಚಿಗಿನ ನೀರು ಕುಡಿದ್ರೆ ಹೊಟ್ಟೆಯಿಂದ ಖಾಲಿ ಆಗುತ್ತೆ ಎಲ್ಲ ನೀಟಾಗಿ. ಬಿಸಿನೀರು, ಬಿಸಿನೀರು, ಲಿಟಲ್ ಬಿಸಿನೀರು, ತುಂಬಾ ಬಿಸಿನೀರು ಅಲ್ಲ, ಲಿಟಲ್ ವಾರ್ಮ್ ವಾಟರ್. ದೆನ್ ಯು ಕ್ಯಾನ್ ಹ್ಯಾವ್ ಸಮ್ ಬ್ರೆಡ್ ಆರ್
ಡ್ರೈ ಫ್ರೂಟ್ಸ್ ಆರ್ ಬನಾನಾ. ಸೊ ಬಿಫೋರ್ ರನ್ ಯು ನೀಡ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಬೇಸಿಕ್ ಲಿಟಲ್ ಫುಡ್. ಲಿಟಲ್ ಅಂದ್ರೆ ತುಂಬಾ ಲಿಟಲ್, ದೊಡ್ಡ ದೊಡ್ಡ ಬನಾನಾಗಳು ಎರಡು ಮೂರು ಬನಾನಾಗಳು ತಿನ್ಬಿಟ್ಟು ಓಡಕ್ ಶುರು ಮಾಡಿದ್ರೆ ಏನಾಗುತ್ತೆ ಆಮೇಲೆ? ಯು ವಿಲ್ ಬಿ ಹೆವಿ, ಯು ಕೆನಾಟ್ ರನ್ ಪ್ರಾಪರ್ಲಿ ಆಮೇಲೆ. ಓಕೆನಾ? ಸೊ ಏನ್ ಮಾಡ್ಬೇಕು? A little energize the body. Then take a small water bottle. Keep with you water bottle. Okay. Run hogak munche neven thondogirbeku water bottle. One towel. Extra t-shirt. ಏನಕ್ಕೆ ಹೇಳಿ ಎಕ್ಸ್ಟ್ರಾ ಟಿ ಶರ್ಟ್? ಅದು ಬೆವ್ತಿರ್ತೀವಲ್ಲ ಹಾಗಾಗಿ. ಆಮೇಲೆ ಇಮ್ಮಿಡಿಯೇಟ್ ಆಗಿ ಚೇಂಜ್ ಮಾಡಬೇಕು. ದೆನ್ ಒಂದು ಎಕ್ಸ್ಟ್ರಾ ಏನು ಕರಿತೀವಿ ಅದಕ್ಕೆ, ವುಡ್ ಯು ಕಾಲ್ ಜರ್ಕಿನ್, ಜಾಕೆಟ್, ವಿಂಡ್ ಶೀಟರ್, ಇಷ್ಟು ತಗೊಂಡು ಎಕ್ಸ್ಟ್ರಾ ಹೋಗಿರ್ಬೇಕು. ದೆನ್ ಮಾರ್ನಿಂಗ್ ಟೈಮ್ಸ್ ರನ್ನಿಂಗ್ ಹೋದಾಗ ದಯವಿಟ್ಟು ವ್ಯಾಲೆಟ್ಟು, ಏನೋ ವ್ಯಾಲೆಟ್, ಗೋಲ್ಡ್ ಅವಾಯ್ಡ್ ಮಾಡಿ. ಡೋಂಟ್ ಟೇಕ್ ಗೋಲ್ಡ್ ವ್ಯಾಲೆಟ್ಸ್, ಆಲ್ ದಿಸ್ ಥಿಂಗ್ ವ್ಯಾಲ್ಯೂಯಬಲ್ ಥಿಂಗ್ಸ್ ಇನ್ ಯುವರ್ ಟೂ ವೀಲರ್ ಆರ್ ಕಾರ್. ಎಲ್ಲೋ ಪಾರ್ಕ್ ಮಾಡ್ಬಿಟ್ಟು ಹೊಡಬೇಕಾಗಿರುತ್ತೆ ನಾವು. ವ್ಯಾಲ್ಯೂಯಬಲ್ ಐಟಮ್ಸ್ನ ತೊಗೊಂಡು ಕಾರಲ್ಲಿ ಹೋಗೋದು ಸರಿಯಲ್ಲ. ಇಸ್ ಇಟ್ ಕ್ಲಿಯರ್? ಪ್ಲೀಸ್ all of you. Yeah, running ಓಡಬೇಕಂದ್ರೆ ನಿಮಗೆ ರನ್ನಿಂಗ್ ಬೇಕಾಗಿರೋ ಎಷ್ಟೊಂದು ಐಟಮ್ ಸಿಗುತ್ತೆ ಮುಂದೆ ಒಂದೊಂದೇ ಆಮೇಲೆ ಗೊತ್ತಾಗುತ್ತೆ ಏನ್ ನೀಡಿ ಬರುತ್ತೆ. ಆಮೇಲೆ ನೀವು ಬೇಕಂದ್ರೆ ಅದನ್ನ ತಗೊಂಬೋದು. ಸೊ ಡೋಂಟ್ ಟೇಕ್ ಯುವರ್ ವ್ಯಾಲೆಟ್ಸ್, ಗೋಲ್ಡ್, ಅವಾಯ್ಡ್ ವ್ಯಾಲ್ಯೂಯಬಲ್ ಥಿಂಗ್ಸ್ ಟು ಟೇಕ್ ಇನ್ ಯುವರ್ ಟೂ ವೀಲರ್ ಆರ್ ಕಾರ್. ಸೊ ನೋಡ್ತಾರೆ, ಓಕೆ ನೀವು ಕಾರ್ ನಿಲ್ಸ್ಬಿಟ್ಟು ಹೋಗ್ತೀರಾ, ತುಂಬಾ ಒನ್ ಅವರ್ ಎರಡು ಅವರ್ ಬರಲ್ಲ ಅಂತ ಗೊತ್ತಾಗುತ್ತೆ. ಇಟ್ಸ್ ನಾಟ್ ರೈಟ್ ಟು ಟೇಕ್ ವ್ಯಾಲೆಟ್ ಅಂಡ್ ಗೋಲ್ಡ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ಸ್. ಮೊಬೈಲ್ ತಗೊಂಡು ಹೋಗ್ಬೋದಾ? ಅಫ್ಕೋರ್ಸ್ ಮೊಬೈಲ್ ನೀವು ರನ್ನಿಂಗ್ ನಿಮ್ಮ ಶಾರ್ಟ್ಸ್ ಅಲ್ಲಿ ಇಟ್ಕೊಂಡು ಓಡ್ಬೋದು, ಬಟ್ ಅದು ಟಪ್ಪ ಟಪ್ಪ ಹೊಡೆಯುತ್ತೆ. ರನ್ನಿಂಗ್ ಬೆಲ್ಟ್ಸೇ ಸಿಗುತ್ತೆ. ಸೊ ಯು ಕ್ಯಾನ್ ಬೈ ದಟ್ ಇನ್ ಜಯನಗರ್ ಜಾಗ್ವಾರ್ಸ್ ಅಲ್ಲಿ ಆಪಲ್ ಸಿಗುತ್ತೆ. ಅಥವಾ ನೀವು ಇದಕ್ಕೆ ಹೋಗ್ತಿರಲ್ಲ, ಡೆಕತ್ಲಾನ್, ಡೆಕತ್ಲಾನ್ ಅಲ್ಲಿ ಸಿಗುತ್ತೆ. ಸೊ ಯು ಸ್ಟಾರ್ಟ್ ಗೆಟಿಂಗ್ ಐಡಿಯಾಸ್ ಬರೋಕ್ ಶುರು ಆಯ್ತು ಏನು ತಗೊಂಬೋದು ಅಂತ. ಸೊ ರೀಚ್ ಯುವರ್ ಪ್ಲೇಸ್ ವೇರ್ ಯು ವಾಂಟ್ ಟು ರನ್ ಎಕ್ಸಾಕ್ಟ್ಲಿ ಅಟ್ ದಟ್ ಟೈಮ್. ಸರ್ ನಾವು ಬೇರೆ ಟೈಮಲ್ಲಿ ಓಡ್ಬೋದಾ? ನಾವು ಬೇರೆ ಊರಲ್ಲಿ ಇದ್ದೀವಿ, ಅಫ್ಕೋರ್ಸ್ ಹಾಫ್ ಅನ್ ಅವರ್ ಲೇಟಾಗಿ ಓಡ್ಬೋದು ನೀವು, ಆರು ಗಂಟೆಗೆ ಓಡ್ಬೋದು, ಆರೂವರೆಗೆ ಓಡ್ಬೋದು. ಸೊ ದಿಸ್ ಇಸ್ ಅ ಪ್ರೀ, ಹಿಂದಿನ ದಿನ ಜಾಸ್ತಿ ಊಟ ಅಂದರೆ ಎಂಟು ಗಂಟೆ ಒಳಗಡೆ ಮುಗಿಸಿ ಬೇಗ ಮಲಗಿ, ದೆನ್ ಗೆಟಪ್ ಆನ್ ದ ಅರ್ಲಿ ಮಾರ್ನಿಂಗ್, ಫ್ರೆಶ್ ಅಪ್, ಟೇಕ್ ಯು ನೋ ಕ್ಲಿಯರ್ ಯುವರ್ ಸ್ಟಮಕ್, ಗೆಟ್ ರೆಡಿ ಅಂಡ್ ಕಮ್ ಟು ದ ಪ್ಲೇಸ್ ವೇರ್ ಯು ವಾಂಟ್ ಟು ರನ್. ದೆನ್ ಬಿಫೋರ್ ರನ್ನಿಂಗ್ ಅಟ್ ಗ್ರೌಂಡ್ ಆರ್ ಅಟ್ ದ ರನ್ನಿಂಗ್, ವಾರ್ಮ್ ಅಪ್ ಅಂತ ಬರುತ್ತೆ. ಅಮ್ನಿ ಆಫ್ ಯುನೋ ವಾರ್ಮ್ ಅಪ್? ವಾರ್ಮ್ ಅಪ್ಸ್ ಅಂದ್ರೆ ಐ ವಿಲ್ ಸಿ ಹೇಗೆ ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅಂತ. ಇನ್ಸ್ಟ್ರಕ್ಷನ್ಸ್ ಅಲ್ಲಿಂದ ಅಕ್ಯುರೇಟ್ ಆಗಿ ಬಂತು ಫೈನ್, ಅದರ್ವೈಸ್ ಐ ವಾಟ್ ಐ ವಿಲ್ ಡೂ, ವಾಟ್ ಐ ಆಮ್ ಪ್ಲಾನಿಂಗ್ ಟು ಡೂ ಟು ಆಲ್ ಆಫ್ ಯು ಇಸ್ ಐ ವಿಲ್ ಶೂಟ್ ಎ ವಿಡಿಯೋ ಅಂಡ್ ಐ ವಿಲ್ ಸೆಂಡ್ ದಟ್ ವಿಡಿಯೋಸ್. ಒಂದು ಬೇಸಿಕ್ ಒಂದು 100 ಮೀಟರ್ಸ್ ಓಡ್ ಬಂದ್ಬಿಟ್ಟು ಒಂದು 10 ತರದ ಒಂದು ಸ್ಟ್ರೆಚಿಂಗ್ಸ್ ವಾರ್ಮ್ ಅಪ್ ಮಾಡ್ಬೇಕು. ಅದನ್ನ ಮಾಡಿಬಿಟ್ಟು ನಿಮ್ಗೆ ಏನು ಇನ್ಸ್ಟ್ರಕ್ಷನ್ ಬಂದ್ಬಿಡುತ್ತೆ ಅಷ್ಟು ರನ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ಅ ಪ್ರೀ ರನ್. ಸೊ ಮೆನಿ ಆಫ್ ಯು ಗಾಟ್ ದ ಕ್ಲಾರಿಟಿ, ಟೈಪ್ ಕ್ಲಿಯರ್. ನೈಸ್. ಸೊ ಕ್ಲಿಯರ್ ಅಬೌಟ್ ನೌ ಅಬೌಟ್ ದ ರನ್ನಿಂಗ್ ಬಿಫೋರ್ ಪ್ರಿಪರೇಷನ್ ಡ್ಯೂರಿಂಗ್ ರನ್ನಿಂಗ್. ಓಕೆ, ಏನೇನು ಮಾಡ್ಕೊಡ್ದು ಕೇಳ್ಕೊಳ್ಳಿ. ಫಸ್ಟ್ ಡೋಂಟ್ ವೇರ್ ದ ಮ್ಯೂಸಿಕ್ ಏರ್ಫೋನ್ ಹಾಕ್ಕೊಂಡು ಓಡ್ಬೇಡಿ ದಯವಿಟ್ಟು. ಯಾಕೆ ಸತ್ಯ ಅವರೇ, ದೊಡ್ಡ ದಡ್ಡತನ ಅದು. ಹಿಂದೆಗಡೆಯಿಂದ ಯಾರೋ ಹಾರ್ ನೋಡಿತಾರೆ ಅಥವಾ ವಿ ಡೋಂಟ್ ನೋ. ಮ್ಯೂಸಿಕ್ ಹಾಕ್ಕೊಂಡು ಓಡೋದು ತುಂಬ ಡೇಂಜರ್, ತಪ್ಪು.
or coach will fire like anything. Okay, no headphones, no earphones while running, no music is required. Clear? Type no music, no headphone. Type everybody, no headphone, no music. No music, no headphone, no earphones. ನೀವು ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಫೋಕಸ್ ನಿಮ್ಮ ಬಾಡಿ ಮೇಲೆ ರೋಡ್ ಮೇಲೆ ರಸ್ತೆ ಮೇಲೆ ಅಕ್ಕಪಕ್ಕ ಇರುತ್ತೆ. ಸೊ ನೀವು ನಿಮ್ಮ ಬಾಡಿ ಸ್ಟ್ರಕ್ಚರ್ ಮಾಡಿದ್ಮೇಲೆ ಇಂಪ್ಯಾಕ್ಟ್ ಬೇಕಾಗಿರುತ್ತೆ. ಜಿಮ್ಮಲ್ಲಿ ನೋ ಪ್ರಾಬ್ಲಮ್, ಜಿಮ್ಮಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ, ನಿಮಗೆ ಸೇಫ್ ಎನ್ವೈರ್ಮೆಂಟ್ ಅಲ್ಲಿ ಟ್ರೆಡ್ಮಿಲ್ ಮೇಲೆ ಓಡ್ತಾ ಇರ್ತೀರ, ಮ್ಯೂಸಿಕ್ ಓಕೆ. ಬಟ್ ಆನ್ ದ ರೋಡ್ ನೋ, ಡೋಂಟ್ ಯೂಸ್ ಹೆಡ್ಫೋನ್ಸ್, ನೋ ಮೊಬೈಲ್, ನೋ ಮ್ಯೂಸಿಕ್. No music. I want everybody to type no music while running. No headphone, no earphones. Very, very clear. Now, after the running, yenin madbeku? After the running, there is something called drills plus stretchings. ಇದು ಎಲ್ಲ ನಿಮಗೆ ವಿಡಿಯೋ ಮೂಲಕ ಸ್ಟ್ರೆಚಿಂಗ್ಸು ಮತ್ತು ಡ್ರಿಲ್ಸು ತೋರಿಸಲಾಗುತ್ತೆ. ರನ್ ಆಗಿದ ತಕ್ಷಣ ಚೇಂಜ್ ಯುವರ್ ಡ್ರೆಸ್, ತುಂಬ ಸ್ವೆಟ್ ಅನ್ನಿಸ್ತಾ ಇದೆ, ಯು ಕ್ಯಾನ್ ಟೀ ಶರ್ಟ್ ಚೇಂಜ್ ಮಾಡಿ, ಹೊಸ ಟೀ ಶರ್ಟ್ ಹಾಕ್ಕೊಳ್ಳಿ, ಜಾಕೆಟ್ ಹಾಕ್ಕೊಳ್ಳಿ, ದೆನ್ ಡ್ರಿಂಕ್ ವಾಟರ್. ರನ್ ಮಾಡಬೇಕಾದ್ರೆ ನೀರು ಕುಡಿಬೋದಾ? ಎಸ್. ಯಾವಾಗ ತುಂಬ ದಾವರ್ಕೆ ಆಯಿತು, ಬರೀ ಬಾಯಿನ ಏನು ಮಾಡೋದು, ಸಿಪ್ ಮಾಡೋದು, ಘಟ ಘಟ ಕುಡಿಯೋದಲ್ಲ, ಲಿಟ್ರಲ್ ಸಿಪ್ಪಿಂಗ್ ವಾಟರ್, ನಾಲ್ಕೈದು ಡ್ರಾಪ್ ಅಷ್ಟೇ. ಸುಮ್ಮನೆ ಬಾಯಿನ ಏನು ಮಾಡೋದು, ನೆನೆಸ್ಕೊಳೋದು ಅಂತ ಕರಿತೀವಿ. ಜಸ್ಟ್ ಟೇಕಿಂಗ್ ಅ ಲಿಟ್ರಲ್ ವಾಟರ್ ರನ್ ಮಾಡಬೇಕಾದ್ರೆ. ಓಕೆ, ರನ್ ಮಾಡ್ತಾ ಮಾಡ್ತಾನೆ ಇಮ್ಮಿಟಾಗಿ ಕುಡಿ ಕುಡಿದು, ಸ್ಲೋ ಡೌನ್ ಯುವರ್ ಬಾಡಿ, ಹಾರ್ಟ್ ಬೀಟ್ 30 seconds ಸ್ಲೋ ಡೌನ್ ಆಗಿ ಹಾರ್ಟ್ ಬೀಟ್ ನಾರ್ಮಲ್ ಬಂದ್ಮೇಲೆ ನೀರು ಕುಡಿಬೇಕು. ರನ್ ಮುಗಿಸಿದ ಮೇಲಿಂದ ಆಫ್ಟರ್ ರನ್ ಡ್ರಿಂಕ್, ಫೇಸ್ ವಾಶ್ ಫೇಸ್ ಮಾಡಿ, ಡ್ರಿಂಕ್ ವಾಟರ್ ಆ್ಯಂಡ್ ಚೇಂಜ್ ಯುವರ್ ಡ್ರೆಸ್ ಇಫ್ ಯು ರಿಕ್ವೈರ್ಡ್, ಆರ್ ಯು ಕ್ಯಾನ್ ಚಾಯ್ಸ್ ಡ್ರಿಲ್ಸ್ ಆ್ಯಂಡ್ ಸ್ಟ್ರೆಚಿಂಗ್ಸ್ ಮಾಡಿ. ಸ್ಟ್ರೆಚಿಂಗ್ಸ್ ಮಾಡಿದ ಮೇಲೆ ಯು ಆರ್ ಡನ್ ವಿತ್ ಯುವರ್ ಬೇಸಿಕ್ ರನ್ನಿಂಗ್ಸ್. ಆ್ಯಂಡ್ ದೆನ್ ಯು ಹ್ಯಾವ್ ಟು ಶೇರ್ ಯುವರ್ ಫೋಟೋ, ಸೆಲ್ಫಿ ತಗೊಂಡು ನೀವು ರನ್ ಮಾಡಿದ್ದನ್ನು ಏನು ಮಾಡಬೇಕು, ಫೋಟೋನ ಗ್ರೂಪಲ್ಲಿ ಹಾಕಬೇಕು. ಸೊ ಗ್ರೂಪಲ್ಲಿ ಹಾಕೋದ್ರಿಂದ ನನಗೇನಾಗುತ್ತೆ, ಐ ಬಿ ಸೀಯಿಂಗ್ ದಿಸ್ ಯುನೋ ಬೇಟಿಯ ರನ್ನರ್ಸ್ ಗ್ರೂಪಲ್ಲಿ ಎಷ್ಟು ಜನ ಓಡಿದ್ರಿ, ಎಲ್ಲಿ ಓಡಿದ್ರಿ ಅಂದರೆ ಲೈಕ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಯು ವಿಲ್ ಬಿ ಕೀಪ್ ಶೇರಿಂಗ್. ಸೊ ಐ ಕ್ಯಾನ್ ಹೆಲ್ಪ್ ಯು, ಗೈಡ್ ಯು, ಮೆಂಟರ್ ಯು, ಹೇಗಿದೆ ನನಗೆ ಡೇ ಒನ್ನಿಂದ ಒಂದು ಕ್ಲಾರಿಟಿ ಬರೋಕ್ಕೆ ಶುರು ಆಗುತ್ತೆ, ಹೌ ಯು ಆರ್, ವಾಟ್ ಯು ಆರ್ ಡೂಯಿಂಗ್ ಅಂತ ಹೇಳ್ಬಿಟ್ಟು. ಸೊ ಹೌ ಮೆನಿ ಆಫ್ ಯು ಆರ್ ಕ್ಲಿಯರ್ ವಿತ್ ದಿಸ್? ರನ್ನಿಂಗ್ ಬಗ್ಗೆ ಹೌ ಮೆನಿ ಆಫ್ ಯು ವೆರಿ ಕ್ಲಿಯರ್? ಯಾ. ಸೊ ನೌ ವೇರ್ ಟು ರನ್, ಎಲ್ಲಿ ಓಡೋದು? ಸೊ ಎಲ್ಲಿ ರಸ್ತೆ ಇದೆ, ಫ್ಲಾಟ್ ರೋಡ್ ಇದೆ, ಎಲ್ಲಿ ಬೇಕಾದ್ರೂ ನೀವು ಓಡ್ಬೋದು. ಒಂದು, ಹೆಂಗಪ್ಪ ಓಡ್ಬೇಕಂದ್ರೆ, ನೀವು ನಿಮ್ಮ ಲೆಫ್ಟಲ್ಲಿ ರೋಡಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆ ಅಂದರೆ ಅಪೋಸಿಟಲ್ಲಿ ರೈಟ್ ಸೈಡಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತೆ, ಅಪೋಸಿಟ್ ಬರೋ ದಾರಿಯಲ್ಲಿ ಅಲ್ಲಿ ರೈಟ್ ಸೈಡಲ್ಲಿ ಓಡಬೇಕು, ಡೋಂಟ್ ರನ್ ಇನ್ ದ ಲೆಫ್ಟ್ ವೇ. ಯಾಕೆ, ಯಾರು ಹೇಳ್ತೀರಾ ಆನ್ಸರ್? ವೆಹಿಕಲ್ಸ್ ಎಲ್ಲ ರೈಟ್ ಸೈಡಲ್ಲಿ ಬರ್ತಾರೆ, ಅಪೋಸಿಟ್ ಇಂದ ಬರಬೇಕಾದ್ರೆ ರೋಡಲ್ಲಿ ಅಲ್ಲೇ ನಾವು ಓಡ್ಬೇಕು, ಯಾಕೆ ಲೆಫ್ಟಲ್ಲಿ ಓಡ್ಕೊಡ್ದು? ಎಸ್, ವೆಹಿಕಲ್ ಬ್ಯಾಕ್ ಸೈಡ್ ವಿ ಕೆನಾಟ್ ಸಿ. ಮತ್ತೆ ಅರ್ಲಿ ಮಾರ್ನಿಂಗ್ ಕೆಲವರು ಈ ಲಾರಿ ವೆಹಿಕಲ್ಸ್, ಆಟೋದವರು, ಕ್ಯಾಬ್ನವರು, ಅವ್ರು ಯಾವುದೋ ಲೋಕದಲ್ಲಿ ಓಡಿಸ್ತಾ ಇರ್ತಾರೆ, ಅವ್ರ ನಿದ್ದೆ ಮಂಪರಲ್ಲಿ ಇರ್ತಾರೆ. ಓಕೆ, ಸೊ ಏನಾಗ್ಬೋದು ಅವಾಗ? ಅಪಘಾತಕಾರಿ. ಸೊ ವಿ ಡೋಂಟ್ ನೋ ಬ್ಯಾಕ್ ಸೈಡ್ ಇಂದ, ಬಟ್ ಫ್ರಂಟ್ ಇಂದ ಬರಬೇಕಾದ್ರೆ ನಾವು ಫುಟ್ಪಾತ್ ಮೇಲೆ ಕಾರ್ನರ್ ಓಡ್ಬೋದು, ವಿ ಕ್ಯಾನ್ ಅವಾಯ್ಡ್ ಅಪೋಸಿಟ್ ಪರ್ಸನ್ ಬರೋದನ್ನ ನೋಡ್ಕೊಂಡು ಹೋಗ್ಬೋದು. ಸೊ ಎಲ್ಲಿ ನೋಡ್ಬೇಕು? ಸೊ ನೀವು 5 kilometers ಒಂದು ಸ್ವಲ್ಪ ನೋಡ್ಕೊಳ್ಳಿ, ಒಂದು ನೀವು ಯಾರಾದರೂ ಊರಲ್ಲಿ ಇದ್ದೀರಾ ಆ ಜಾಗದಲ್ಲಿ ಒಂದು ಸ್ಟ್ರೆಚ್, ಸೇಫ್ ಸ್ಟ್ರೆಚ್. ಅರ್ಲಿ ಮಾರ್ನಿಂಗ್ ಏನಕ್ಕೆ ಕೊಡ್ಬೇಕಪ್ಪ ಅಂದರೆ ಧೂಳಿರಲ್ಲ, ಟ್ರಾಫಿಕ್ ಇರಲ್ಲ, ಹೊಗೆ ಇರಲ್ಲ, ಅರ್ಲಿ ಮಾರ್ನಿಂಗ್ಸ್ ಇಸ್ ಗುಡ್. ಸೊ 5:00 ಸ್ಟಾರ್ಟ್ ಮಾಡಿದ್ರೆ
ಐದ್ ಕಿಲೋಮೀಟರ್ 10 ಕಿಲೋಮೀಟರ್ ಅವರು ಮ್ಯಾಕ್ಸಿಮಮ್ 6.5 ಮುಗಿಸಿರ್ತೀರಾ, ಒಳ್ಳೆ ಆಕ್ಸಿಜನ್ ಬಂದಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಸೂರ್ಯನ ಬೆಳಕು ಬಂದಿರುತ್ತೆ ಮೈ ಮೇಲೆ, ಸೋ ಮೆನಿ ಬೆನಿಫಿಟ್ಸ್ ಇನ್ ದ ರನ್ನಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ವೇರ್ ಟು ರನ್, ವೇರ್ ಎವರ್ ಯು ಫೈಂಡ್ ಸಮ್ 5-6 ಕಿಲೋಮೀಟರ್ ಸೇಫ್ ಏರಿಯಾ. ಇಟ್ಸ್ ಕ್ಲಿಯರ್? ಟೈಪ್ ಕ್ಲಿಯರ್ ಅನ್ಬಿಟ್ಟು. ಯಾ, ನಾವು ಹೌ ಟು ಮೆಷರ್ ಯುವರ್ ರನ್ನಿಂಗ್. ಎಷ್ಟು ಜನರ ಹತ್ರ ರನ್ನಿಂಗ್ ವಾಚಸ್ ಇದೆ? ಹೌ ಮೆನಿ ಆಫ್ ಯು ಹ್ಯಾವ್ ಎ ಸ್ಪೋರ್ಟ್ಸ್ ವಾಚ್? ಯು ಕ್ಯಾನ್ ಯೂಸ್ ಸ್ಪೋರ್ಟ್ಸ್ ವಾಚ್. ಸ್ಪೋರ್ಟ್ಸ್ ವಾಚ್ ಇಲ್ಲ ಅಂದ್ರೆ ದಯವಿಟ್ಟು, ಸ್ಪೋರ್ಟ್ಸ್ ವಾಚ್ ಇಲ್ಲ ಅನ್ನೋರು ಏನ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ಯುವರ್ ಮೊಬೈಲ್ ಆಸ್ ಎ ರನ್ನಿಂಗ್. ಫ್ರೀ ಆಗಿ ತುಂಬಾ ಆಪ್ಸ್ ಇದೆ. ಸೊ ದೇರ್ ಇಸ್ ಅ ಆಪ್ ನೇಮ್ ಸ್ಟಾರ್ವಾ. ಐ ವಿಲ್ ಶೇರ್ ದಿಸ್ ಲಿಂಕ್ ಟು ಆಲ್ ಆಫ್ ಯು ಇನ್ ದ ಗ್ರೂಪ್ ನೌ. ಫ್ರೀ ಪೇಡ್ ಎರಡೂ ಇದೆ. ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ದಟ್ ಆಪ್ ಫ್ರಮ್. ಯಾವ್ದ್ರಿಂದ ಡೌನ್ಲೋಡ್ ಮಾಡಬೇಕು? ಗೂಗಲ್, ಯು ನೋ ದಟ್ ರೈಟ್, ಪ್ಲೇಸ್ಟೋರ್ ಇಂದ. ರನ್ ಯೂಸಿಂಗ್ ರೆಕಾರ್ಡ್ ರನ್ನಿಂಗ್ ಆ್ಯಪ್ ಅಂತ. ಸೊ ಅಲ್ಲಿ ನೀವೇನು ಮಾಡಬೇಕು, ನಿಮ್ಮ ಲೊಕೇಶನ್ ಗೊತ್ತಲ್ಲ ಬ್ಯಾಕ್ ಸೈಡಲ್ಲಿ, ಅದನ್ನು ಆನ್ ಮಾಡಿಬಿಟ್ಟು ರೆಕಾರ್ಡ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಬರುತ್ತೆ. ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಸ್ಟಾರ್ಟ್ ಮಾಡುತ್ತೆ. ದೆನ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, so it will ask you getting started location torsidni viro jaga, then you will say start. Now it will start recording. How many of you can see start recording? So starva nan kalustini idu screen shot na kalustini, you need to download. Nivu eshta itkondi idannu odta idre, with this your steps it will count your distance, location, ಎಷ್ಟು ನಿಮಿಷ ಓಡಿದ್ರಿ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ರಿ, ಎಲ್ಲ ಸಿಗುತ್ತೆ. ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್. ಅವ್ರದ್ದು ಪೇಯ್ಡ್ ಕೂಡ ಇದೆ, ಬಟ್ ಯು ಕ್ಯಾನ್ ಯೂಸ್ ಫ್ರೀ, ದಟ್ಸ್ ಓಕೆ ಫಾರ್ ಅಸ್. ಜ್ಯೂಸ್, ಎಸ್, ಇಫ್ ಯು ಲವ್ ಟು ಬೈ ಅ ರನ್ನಿಂಗ್ ವಾಚ್, ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಅ ರನ್ನಿಂಗ್ ವಾಚ್. Then okay, so we have covered ing run measurement maadbeku anta, what food to eat, yaar heltira yen uta maadbeku anta. Your normal, regular food, nothing else. ಏನು ವ್ಯತ್ಯಾಸ ಇಲ್ಲ ನಿಮ್ಮ ಊಟದ ರೆಗ್ಯುಲರ್ ಮೀಲ್ಸಲ್ಲಿ, ವೆಜ್ ವೆಜ್ ನಾನ್ ವೆಜ್ ಅವ್ರು ನಾನ್ ವೆಜ್. ಒನ್ಲಿ ಥಿಂಗ್, ರಾತ್ರಿ ಮಲ್ಗಕ್ಕಿಂತ ಮುಂಚೆ ಅಂದರೆ 8 ಗಂಟೆಗೆ ಊಟ ಮಾಡೋದು ತುಂಬ ಉತ್ತಮ ಅಷ್ಟೇ. ಯಾಕಂದರೆ ಯು ನಾಟ್ ಹ್ಯಾವ್ ಎ ಹೆವಿ ರನ್ ಮಾಡಲಿಕ್ಕೆ ಬೆಳಿಗ್ಗೆ ಹೊತ್ತು ಹೆವಿ ಅನ್ಸಲ್ಲ. ಡನ್. ನೌ ಐ ಹವ್ ಕವರ್ಡ್ ಮೋಸ್ಟ್ ಆಫ್ ದ ಥಿಂಗ್ಸ್. I want you to answer now. ಯಾರ್ಯಾರು ಏನೇನು ಅರ್ಥ ಮಾಡ್ಕೊಂಡು ಎಷ್ಟು ಜನರಿಗೆ ಏನು ಕ್ಲಾರಿಟಿ ಸಿಕ್ತು ಅಂತ. ವಿನೋದ್, ಡಿಡ್ ಯು ಗಾಟ್ ಆನ್ಸರ್ ಫಾರ್ ಆಲ್ ಯುವರ್ ಕ್ವಶನ್ಸ್? ಸುರೇಶ್, ನಿಮ್ಗೆ ಆನ್ಸರ್ ಸಿಕ್ತಾ? ಸರ್ ಓಕೆ, ಬಟ್ ಇದು ಎಷ್ಟು ಕಿಲೋಮೀಟರ್ ಫಾಸ್ಟ್ ಅಲ್ಲಿ ನಾವು ಓಡಬೇಕು? ಸ್ಟಾರ್ಟಿಂಗ್ ಅಲ್ಲಿ ಒಂದು 5 ಕಿಲೋಮೀಟರ್ ತಗೊಳ್ಳೋಣ ಅಂತ. ಓಕೆ,
ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಓನ್ ಡಿಸ್ಟೆನ್ಸ್ ಅಲ್ಲಿ ನೀವು ಓಡಬೇಕು, ನಾಟ್ ಎ ಸ್ಪೀಡ್, ನಾಟ್ ಎ ಲೆಸ್. ಯು ಆರ್ ಟ್ರೈನಿಂಗ್ ಯುವರ್ ಬಾಡಿ, ಯು ಆರ್ ನಾಟ್ ಕಾಂಪಿಟಿಂಗ್ ವಿತ್ ಎನಿಬಡಿ ಇನ್ ದ ವರ್ಲ್ಡ್. ಓಕೆ, ಸಪೋಸ್ ನಿಮ್ಗೆ ಇವಾಗ 2 ಕಿಲೋಮೀಟರ್ ಅಂತ ಕೊಟ್ರು, ನೀವ್ 2 ಕಿಲೋಮೀಟರ್ ನಡಿಬೇಕಂದ್ರೆ 2 ಕಿಲೋಮೀಟರ್ ನಡೆದು ಎಷ್ಟು ನಿಮಿಷ ನಡೆದ್ರಿ ಅಂತ ನೋಡ್ಕೊಂತೀರಾ ಫಸ್ಟ್. ಅದನ್ನ ನೀವು ನೆಕ್ಸ್ಟ್ ಟ್ರ್ಯಾಕ್ ಮಾಡ್ತೀರಾ, ಆಫ್ಟರ್ ಬರ್ತಾ ಬರ್ತಾ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತಲ್ವಾ, 2 ಕಿಲೋಮೀಟರ್ ಹೆಚ್ಚಿನ ಸ್ಪೀಡ್ ಅಲ್ಲಿ ಹೋಗ್ಬೋದು, ಆಟೋಮೆಟಿಕ್ ಆಗಿ ನಿಮ್ ಬಾಡಿ ತಗೊಂಡೋಗುತ್ತೆ ನಿಮ್ಗೆ ಗೊತ್ತಿಲ್ದಿರಂಗ. ಓಕೆ ಓಕೆ ಓಕೆ. ಈಗ ರನ್ ಮಾಡಿದ್ರಿ ನೀವು, ರನ್ ಮಾಡಿದಾಗ 20 ನಿಮಿಷದಲ್ಲಿ 2 ಕಿಲೋಮೀಟರ್ ಮುಗಿಸಿದ್ರಿ ಅನ್ಕೊಳ್ಳಿ ಫಸ್ಟ್ ಟೈಮ್. ನೆಕ್ಸ್ಟ್ ವೀಕ್ ಅಲ್ಲಿ ಅದೇ 2 ಕಿಲೋಮೀಟರ್ ಕೊಟ್ಟಾಗ ನೀವು 18 ನಿಮಿಷನೋ 19 ನಿಮಿಷ ಮುಗಿಸಿರ್ತೀರಾ. ಸೊ ಇಂಪ್ರೂವ್ಡ್ 1 ಮಿನಿಟ್, ಏನು ತೊಂದರೆ ಇಲ್ಲ. ಓಕೆ ಸರ್, ಓಡುವಾಗ ಏನು ತಿನ್ನೋ ಹಾಗಿಲ್ಲ, ನೀರ್ ಬೇಕಾದ್ರೆ ನೀವು ಹೇಳಿದ್ರೆ ಸಿಪ್ ಮಾಡಬಹುದು. ಎಸ್ ಓಕೆ ಸರ್. ಆಮೇಲೆ ಇದು ಗಾಡಿ ಎದುರು, ಅದು ನನಗೆ ಗೊತ್ತಾಗ್ಲಿಲ್ಲ, ಎದುರು ಗಾಡಿ ಹಿಂದೆ ಬರುವಾಗ ಅಂದ್ರೆ ನೀವು ಗಾಡಿ ಹೆಂಗ್ ಹೋಗುತ್ತೆ ಆ ರೋಡ್ ಅಲ್ರಿ ನಡ್ಕೊಂಡು ಹೋಗ್ತಿವಲ್ಲ ಆ ರೀತಿ ಹೋಗ್ಕೊಡುದು, ಆಪೋಸಿಟ್ ಬರೋ ರೋಡ್ ಅಲ್ಲಿ ನಾವು ಓಡ್ಬೇಕು ಅಂತ ಲೆಕ್ಕ. ನಮ್ ಹಿಂದೆಗಡೆ ವೆಹಿಕಲ್ಸ್ ಬರ್ತಾ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಹೌದು, ಅದಕ್ಕೆ ಆಪೋಸಿಟ್ ರೋಡ್ ಅಲ್ಲಿ ಓಡ್ಬೇಕು ಅಂತ ಹೇಳದ್ ನಾವು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಗ್ರೌಂಡ್ ತುಂಬಾ ದೊಡ್ಡದಾಗಿದ್ರೆ ಗ್ರೌಂಡ್ ಅಲ್ಲಿ ಓಡ್ಬೋದು, 1 ಕಿಲೋಮೀಟರ್ 2 ಕಿಲೋಮೀಟರ್ ದೊಡ್ಡ ಸ್ಟ್ರೆಚ್ ಗ್ರೌಂಡ್ ಏನಾದ್ರು ಇದ್ರೆ ಯು ಕ್ಯಾನ್ ರನ್ ಇನ್ ದ ಗ್ರೌಂಡ್. ಬಟ್ ನಾರ್ಮಲಿ ಗ್ರೌಂಡ್ ಒಳಗಡೆ ಅಷ್ಟು ಓಡೋದ್ ತಪ್ಪು, ಬೇರೆ ಕಡೆ ಓಡಿದ್ರೆ ಉತ್ತಮ. ಓಕೆ, ಗ್ರೌಂಡ್ ಅಲ್ಲಿ ಅಂದ್ರೆ ಯಾಕೆ ದೊಡ್ಡದಾಗಿದ್ದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಸರ್ ಅಲ್ಲಿ? ನಿಮ್ಮ ಬಾಡಿ ಒಂದೇ ಜಾಗಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಗೆ ಬಾಡಿ ಅಡ್ಜಸ್ಟ್ ಆಗಿರಲ್ಲ. ಅಪ್ ಹಿಲ್ ಡೌನ್ ಹಿಲ್ ನಿಮ್ ಸ್ಟ್ರೆಂತ್ ಬಿಲ್ಡ್ ಆಗದೆ ಆಕ್ಚುಯಲ್ ರೋಡ್ಸ್ ಮೇಲೆ ಓಡಕ್ ಶುರು ಮಾಡಿದ್ಮೇಲೆ. ಓಕೆ, ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್, ಯೆಸ್, ಐ ವಾಂಟ್ ಆಲ್ ಆಫ್ ಯು ಟು ಶೇರ್ ವಾಟ್ ಡಿಡ್ ಯು ಲರ್ನ್, ವಾಟ್ ಡಿಡ್ ಯು ಅಂಡರ್ಸ್ಟುಡ್ ನೌ ಅಬೌಟ್ ಪ್ರಿಪರೇಷನ್ಸ್. ಚಲುವರಾಜ್ ಅಂಡರ್ಸ್ಟುಡ್ ಅಬೌಟ್ ಬಿಫೋರ್ ರನ್ನಿಂಗ್ ಅಂಡ್ ಡೂಸ್ ಅಂಡ್ ಡೋಂಟ್ಸ್ ಆಫ್ಟರ್ ರನ್ನಿಂಗ್. ಓಕೆ, ಗುಡ್. Okay, how many of you know that Jainagar Jaguars and you join aagbekandre their actual price is 1000 plus GST per month ge. Any run it's 5 km run irbodu, 10 km, 20 km, 1 km or 41 km. Now BTA nalli now launch maartta iradike we are giving at 50% discount. So we have taken the franchise of running from Jainagar Jaguars powered by them. So ಥೌಸಂಡ್ ಸಿಗದ ಟೈಕೂನ್ಗಳನ್ನ ನಾವು ನರ್ಚರ್ ಮಾಡ್ಬೇಕಂತಿದೀವಿ. ಇನ್ಫ್ಯಾಕ್ಟ್ ವೈ ವಿ ಆರ್ ಟೇಕಿಂಗ್ ದಿಸ್, ಯಾರಾದರೂ ಆನ್ಸರ್ ಮಾಡ್ತೀರಾ? ವೈ ವಿ ಆರ್ ಇಂಟ್ರೊಡ್ಯೂಸ್ಡ್ ಇನ್ ಬಿಸ್ನೆಸ್ ಕಂಪನಿ ಕೋಚಿಂಗ್ ಆರ್ಗನೈಸೇಷನ್ ಇಸ್ ಆಡಿಂಗ್ ಹೆಲ್ತ್ ಎಲಿಮೆಂಟ್. ವಾಟ್ ಇಸ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಅಂಡ್ ವೈ ವಿ ಆರ್ ಡೂಯಿಂಗ್ ದಿಸ್? ಎನಿ ಐಡಿಯಾ? More health, more business ideas. Okay. Well, see, nange nanna mission enide 10,000 tycoon galna create madbeku. Tycoon andre artha eno, who's 360 degree nallu successful and fit agirantavu ant lekka. So health is the fundamental and base. So ವಿಷನ್, ನಮ್ಮ ಮಿಷನ್ಗೆ ಏನ್ ಪೂರಕವಾಗಿದೆ ಅದನ್ನ ನಾವು ಆಡ್ ಮಾಡ್ತಾ ಇದೀವಿ. ಓಕೆ, ಸೊ ದ ಮೋರ್ ಯು ಆರ್ ಹೆಲ್ತಿಯರ್, ದ ಮೋರ್ ಯು ಆರ್ ಫಿಟ್. ಒಂದಕ್ಕೆ ನೀವು ರನ್ನಿಂಗ್ ನೀವು ಕರೆಕ್ಟ್ ಆಗಿ ಅಲೈನ್ ಆಗಕ್ ಶುರು ಆದ್ರೆ ನಿಮ್ಮ ಟೈಮ್ ಆರ್ಗನೈಸ್ ಆಗುತ್ತೆ. ರಾತ್ರಿ ಬೇಗ ಮಲಗಬೇಕು, ಬೇಗ ಊಟ ಮಾಡ್ತೀರಾ, ಬೇಗ ಮನೆಗೆ ಹೋಗ್ತೀರಾ ಅಂದ್ರೆ ಯು ಆರ್ಗನೈಸ್ ಯುವರ್ ಟೈಮ್ ಫಸ್ಟ್ ಥಿಂಗ್. ಡೈರೆಕ್ಟ್ ಅಡ್ವಾಂಟೇಜ್, ಫೋಕಸ್ ಬರುತ್ತೆ ನಿಮ್ ಹೆಲ್ತ್ ಮೇಲೆ, ಊಟ ತಿಂಡಿ ಕಾನ್ಶಿಯಸ್ ಆಗ್ತೀರಾ, ವರ್ಕೌಟ್ಸ್ ಮಾಡಕ್ ಶುರು ಆಗ್ತಾ ನೀವು ಎಕ್ಸ್ಟ್ರಾ ಫ್ಯಾಟ್ ಲೂಸ್ ಆಗ್ತೀರಾ, ಡೇ ಫುಲ್ ಫ್ರೆಶ್ ಆಗಿರ್ತೀರಾ. ಯಾವಾಗ ನೀವು ಡೇ ಫುಲ್ ಫ್ರೆಶ್ ಆಗಿರ್ತೀರಾ, ಬಿಸ್ನೆಸ್ ಇನ್ನೂ ತುಂಬ ಚೆನ್ನಾಗಿ ಯೋಚನೆ ಮಾಡ್ಬೋದು, ನಿರ್ಧಾರಗಳು ಚೆನ್ನಾಗಿ ತಗೊಬೋದು, ರೈಟ್? ಸೊ ಬೆಂಗಳೂರಲ್ಲಿ ನಾನು 13 ವರ್ಷದಲ್ಲಿ ಒಬ್ಬರ್ ಹುಮ್ ಕೋಚ್ ನನ್ಗೆ 7 ವರ್ಷದಿಂದ ನಾವು ರನ್ನಿಂಗ್ ಗ್ರೂಪ್ ಜಾಯ್ನ್ ಆದಾಗ ಬ್ಯಾಂಗ್ಳೂರಲ್ಲಿ ಅರೌಂಡ್ 50-60 ಪೀಪಲ್ ಹ್ಯಾವ್ ಕಂಪ್ಲೀಟೆಡ್ 10 ಕಿಲೋಮೀಟರ್ಸ್, 21 ಕಿಲೋಮೀಟರ್ಸ್ ಮ್ಯಾರಥಾನ್ಸ್. ಮೋರ್ ದೆನ್ 50+ ಪೀಪಲ್ ಹ್ಯಾವ್ ಕಂಪ್ಲೀಟೆಡ್. ನಮ್ಮ ರೆಗ್ಯುಲರ್ ಗ್ಲೇಜ್ ಒಂದು ಬರ್ತಾ ಇದ್ದವರು. ನಾವು ಇವಾಗ ನಾವು ಅಕ್ರಾಸ್ ಕರ್ನಾಟಕದಲ್ಲಿ ಕನ್ನಡದ ಬಿಸ್ನೆಸ್ ಓನರ್ಗಳು ನಾವು ಟಚ್ ಮಾಡೋದ್ರಿಂದ ಐ ಫೆಲ್ಟ್ ಲೈಕ್ ಲೆಟ್ ದಮ್ ಗೆಟ್ ದಿಸ್ ಆಪರ್ಚುನಿಟಿ ಟು ಬಿ ಹೆಲ್ತಿ ಅಂಡ್ ರನ್ನಿಂಗ್. ಇನ್ಫ್ಯಾಕ್ಟ್ ವರ್ಷ ಪೂರ್ತಿ ನೀವು ಆಕ್ಚುಲಿ ಫುಲ್ ಅಮೌಂಟ್ ನಾವು 1000 ರುಪೀಸ್ ಲೆಕ್ಕ ಹಾಕೊಂಡ್ರು 10,000 ರೂಪಾಯಿ ನೀವು ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ
ಹೌ ಮಚ್ ಇಸ್ ಇನ್ವಿಸಿಬಲ್ ಕಣ್ಣಿಗೆ ಕಾಣದಿರೋ ಬೆನಿಫಿಟ್ ಎಷ್ಟು ಪರ್ಸೆಂಟ್ ಬರ್ಬೋದು? ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಹೆಲ್ತ್ ಕೇಳಿಸ್ಕೊಂಡು ದುಡ್ಡು ಖರ್ಚು ಮಾಡೋದು ಒಳ್ಳೇದಾ ಅಥವಾ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಒಳ್ಳೇದಾ? ಯು ವಿಲ್ ಬಿ ವೆರಿ ಹೆಲ್ತಿ, ವೆರಿ ಸ್ಟ್ರಾಂಗ್, ಸ್ಟಾಮಿನಾ ಬಿಲ್ಡ್ ಆಗುತ್ತೆ, ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ, ಲಾಟ್ ಅಡ್ವಾಂಟೇಜಸ್. ಹೌ ಮೆನಿ ಆಫ್ ಯು ಫೀಲ್ ದಿಸ್ ಇಸ್ ಎ ಗುಡ್ ಡಿಸಿಷನ್ ವಾಟ್ ವಿ ಹ್ಯಾವ್ ಟೇಕನ್ ಟು ಗಿವ್ ಯು ಅವರ್ ರನ್ನಿಂಗ್? Thank you, Girish. Thank you, Devraj. Thank you, Vinod. What are the advantages you can see, like, you know, being a runner? Runner aadmele innu ond enna advantage nan personal life inda helthin keli. Once you start learning long run bagge maatadtini, like 10 km is like 7 8 km aadmele ontara long run aagak shuru aagutha. See, you will go into a trance. You are alone, you are individual. ಸೊ ನಿಮ್ಮ ಬಾಡಿ ನಿಮ್ ಪುಷ್ ಮಾಡ್ತಾ ಓಡ್ತಾ 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 ಮೈಂಡ್ ಒಂಥರ ರಿಲ್ಯಾಕ್ಸ್ ಕಾಮ್ ಆಗಿ ಹೋಗುತ್ತೆ. ಅಂಡ್ ದಟ್ ಟೈಮ್ ಮೆನಿ ಟೈಮ್ಸ್ ಗುಡ್ ಐಡಿಯಾಸ್ ವಿಲ್ ಪಾಪ್ ಅಪ್. ಫಾರ್ ಮೀ 10 km ಇಸ್ ನಥಿಂಗ್. ಯಾವಾಗ 12, 13, 14, 21 km ರನ್ನಿಂಗ್ ಇರುತ್ತೆ, ಲಾಂಗ್ ರನ್ ನೋಡ್ತೀವಲ್ಲ, 2 2 ಕಾಲವರ್ 2 1 ಅವರ್. ಸೊ ದಟ್ಸ್ ಲೈಕ್ ಎ ಮೂಮೆಂಟಮ್. ಬಾಡಿ ಇಸ್ ಇನ್ ದ ಕಂಪ್ಲೀಟ್ಲಿ ಟ್ರಾನ್ಸ್. ಸೋ ಮೆನಿ ಫ್ರೆಶ್ ಐಡಿಯಾಸ್, ವಿ ಅಂಡ್ ಬಿ, ನೋ ಬಡಿ ಎಲ್ಸ್ ವಿತ್ ಅಸ್. ಒಳ್ಳೆ ಐಡಿಯಾಸ್ ಬರುತ್ತೆ. ಇಟ್ಸ್ ಲೈಕ್ ಯು ನೋ ಫನ್. ಹೆಲ್ತ್ ಆ ವರ್ಕೌಟ್ ಮುಗಿಸಿದ ಮೇಲಿಂದ ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಆ ನಾಲ್ಗೆ ಕರೆಕ್ಟ್ ಆಗಿ ಪ್ರತಿಯೊಂದೊಂದು ರುಚಿನೂ ತೋರಿಸುತ್ತೆ ಏನದು ತಿಂಡಿ ಅನ್ಬಿಟ್ಟು. ನೈಸ್, ಓಕೆ, ಗುಡ್. ನೌ ಐ ಆಮ್ ಓಪನ್ ಫಾರ್ ಎನಿ ಅದರ್ ಕ್ವೆಶನ್ಸ್. ಐ ಹವ್ ಕಂಪ್ಲೀಟೆಡ್ ಆಲ್ ಇನ್ಸ್ಟ್ರಕ್ಷನ್ಸ್ ಏನೇನೆಲ್ಲ ಬೇಕು. ಸೊ ಕಂಗ್ರಾಚುಲೇಷನ್, ಮೋರ್ ದೆನ್ 10 ಪೀಪಲ್ ಹ್ಯಾವ್ ಜಾಯಿಂಡ್. Another 10 people give a name that you will do the payment today and tomorrow. So ivattu join agiru, ivattu attend madiru. How many of you want to be a runner? Type, I will enroll and tell you. Sir, can I talk? Yeah, please go ahead. Anand. Yeah, Anand. So that's what my left knee pains when I, other things I do, swimnaskar, yoga, walking, everything. It will not pain. When I run, it will pain. That is the problem. I don't know how to take decision. Inosati heli. ಏನಂದ್ರೆ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ, ವಾಕಿಂಗು ಮಾಡ್ತೀನಿ ಸಮ್ ಟೈಮ್ಸ್, ಆಮೇಲೆ ಆಸನಾಸ ಎಲ್ಲ ಮಾಡ್ತೀನಿ. ಬಟ್ ರನ್ನಿಂಗ್ ಮಾಡಿದಾಗ ಲೆಫ್ಟ್ ನೀ ಪೇನ್ ಆಗುತ್ತೆ. ಎಷ್ಟು ರನ್ ಮಾಡಿದಾಗ? ಸ್ವಲ್ಪ ಮಾಡಿದ್ರೆ ಪೇನ್ ಶುರು ಆಗುತ್ತೆ ಸರ್. ನಾ ಟ್ರೈ ಮಾಡಿದೀನಿ ಬಟ್ ಅದಕ್ಕೆ ಮಧ್ಯದಲ್ಲಿ ಬಿಟ್ಬಿಟ್ಟೆ. ಯಾವಾಗ ನೀವು ಟ್ರೈ ಮಾಡಿದ್ದೆ? ಎಷ್ಟು ವರ್ಷದಿಂದ? ಒಂದು 1 year ಬ್ಯಾಕ್ ಟ್ರೈ ಮಾಡಿದ್ದೆ ಸರ್. ಎಷ್ಟು ರನ್ ಮಾಡಿದ್ರಿ? ಸ್ವಲ್ಪನೇ ಸರ್, ಜಾಸ್ತಿ ಹೋಗಕ್ ಆಗ್ಲಿಲ್ಲ. ಅಪ್ರಾಕ್ಸಿಮೇಟ್ 100 meters. ಓಕೆ, ದಿಸ್ ಆಲ್ ಮೆಂಟಲ್. ಓಕೆ, ಬಿಕಾಸ್ ಆಫ್ ದಟ್ ದಿಸ್ ಥಿಂಗ್ ಐ ಸ್ಕಿಡ್ ಆಗಿ ಬಿಜಿ ಇದೆ. ನೋ ನೋ, ಐ ಫೀಲ್ ಇಟ್ ಜಸ್ಟ್ ಲೈಕ್ ಯು ನೋ, ಯು ಆರ್ ಮೆಂಟಲಿ, ಯು ಆರ್ ಗಾಟ್ ದ ಪಾಯಿಂಟ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ಯು ಜಸ್ಟ್ ಟೇಕ್ ಇಟ್ ಅಂಡ್ ಯು ಡೂ ಇಟ್ ಅಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಇಟ್ ಅಪ್. ಇಟ್ಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ. ಟ್ರೈ ಮಾಡಿದೀರ ಅಷ್ಟೇ ಅನ್ಸುತ್ತೆ ಆನಂದ್. ಸೊ ಇಲ್ಲಿ ಸ್ಟ್ರಕ್ಚರ್ಡ್ ಆಗಿ ನೀವು ಬಾಡಿ ವಾರ್ಮ್ ಅಪ್ ಮಾಡಿ ಎಲ್ಲ ರೆಡಿ ಮಾಡಿ ವಾಕಿಂಗ್ ಶುರು ಮಾಡಿ, ದೆನ್ ಫಸ್ಟ್ ಶುರು ಮಾಡಿದ್ರಿಂದ 5 km ತಗೊಂಡು ಅಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ ಬರುತ್ತೆ. ಫಸ್ಟ್ ಫುಲ್ ಬಾಡಿ ವಾರ್ಮ್ ಅಪ್ ರನ್ನಿಂಗ್, ದೆನ್ ಬೇಸಿಕ್ ರನ್ನಿಂಗ್. ಸೊ ಇಟ್ ಬರುತ್ತೆ. ಸೊ ಗಿವ್ ಎ ಟ್ರೈ. And then you can talk to coach also. Naan next nim coach ku kuda connect martini, once the avratrana maatadi ni personal agi consultation tagombodu. Okay sir, right sir. Okay, good, thank you sir. Welcome Devraj. Next. Okay, so how many of you else want to enroll? Okay, type, I want to enroll anta helbittu. Now future plan heltinke heli yen anbittu. ಈಗ ಯಾರೆಲ್ಲ ಇನಿಷಿಯಲಿ ಜಾಯ್ನ್ ಆಗ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಿಮ್ಗೆಲ್ರಿಗೂ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಇರೋ ಜಾಗದಲ್ಲಿ ಯು ಕ್ಯಾನ್ ಬಿಕಮ್ ಅ ಗ್ರೂಪ್ ಲೊಕೇಶನ್ ಹೆಡ್.
ಲೊಕೇಶನ್ ಹೆಡ್ ಆಗ್ತೀರಾ. ಲೊಕೇಶನ್ ಹೆಡ್ ಆಗಿ ಆಸ್ ಯು ಸ್ಟಾರ್ಟ್ ಆಡಿಂಗ್ ಪೀಪಲ್, ಓಕೆ, ಸೊ ಯು ವಿಲ್ ಬಿ ಕಾಲ್ಡ್ ಗ್ರೂಪ್ ಹೆಡ್. ದೇರ್ ವಿಲ್ ಬಿ ಎ ಲಾಟ್ ಆಫ್ ಅದರ್ ಬೆನಿಫಿಟ್ಸ್ ಆಲ್ಸೋ ಒನ್ಸ್ ವಿ ಗೋ ಟು ದ ನೆಕ್ಸ್ಟ್ ಲೆವೆಲ್. ಓಕೆ, ಒಂದು ನಿಮ್ ಲೀಡರ್ಶಿಪ್ ಟ್ರೈನಿಂಗ್ ಸಿಗುತ್ತೆ, ನಿಮ್ ಫ್ರೆಂಡ್ ಸರ್ಕಲ್ ಬೆಳೆಯುತ್ತೆ. ಇಟ್ಸ್ ವಾಲಂಟರಿಲಿ, ಯು ಕ್ಯಾನ್ ಡೂ ಮೆನಿ ಥಿಂಗ್ಸ್, ಲಾಟ್ ಆಫ್ ಅಡ್ವಾಂಟೇಜಸ್ ಆರ್ ದೇರ್. ಓಕೆ, ಒಳಗಡೆ ಜಾಯಿನ್ ಆಗಿ ಆಸ್ ಯು ಜಾಯಿನ್ ಲೈಕ್ ಯು ನೋ ಐ ವಿಲ್ ರಿವೀಲ್ ಓಕೆ ನೆಕ್ಸ್ಟ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಆಸ್ ಐ ಹವ್ ಸೀನ್ ಲೈಕ್ ಟ್ರಸ್ಟ್ ವಿಲ್ ಬಿಲ್ಡ್ ಮೋರ್ ವೆನ್ ಯು ಸಿ ಪೀಪಲ್ ಟುಗೆದರ್. ನಿಮ್ಮೂರವರು ರನ್ನಿಂಗ್ ಅಲ್ಲಿ ಇರಬೇಕಾದ್ರೆ ಜೊತೆಲಿ ನೋಡ್ತಾ ನೋಡ್ತಾ ಬೆಳಿಗ್ಗೆ ಕಾಫಿ ಟೀ ರಿಲೇಶನ್ಶಿಪ್ ಜಾಸ್ತಿ ಆಗುತ್ತೆ, ಟ್ರಸ್ಟ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ, ಸೋ ಮೆನಿ ಡಿಸಿಷನ್ಸ್ ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಗುಡ್, ಐ ಥಿಂಕ್ ಮೋಸ್ಟ್ ಆಫ್ ಯು ಗ್ರೂಪ್ ಅಲ್ಲಿ ಇರೋ ಎಲ್ಲ ಜಾಯ್ನ್ ಆಗಿದ್ದೀರಾ. ಸೊ ಹೂ ಎಲ್ಸ್ ವಾಂಟ್ ಟು ಜಾಯ್ನ್? ಟೈಪ್ ಐ ವಾಂಟ್ ಟು ಜಾಯ್ನ್, ಐ ವಾಂಟ್ ಟು ಎನ್ರೋಲ್ ಅಂದ್ಬಿಟ್ಟು. ಸೊ ದೇವರಾಜ್, ದೆನ್ ಆನಂದ್ ಸಿಂಗ್, ನೆಕ್ಸ್ಟ್ ಹೂ ಎಲ್ಸ್? ಯಾ ಮಂಜುನಾಥ್, ವೆಲ್ಕಮ್. ಮುಂದೆ ನೀವು ನಿಮ್ಮ ಗ್ರೂಪ್ನ ಬಿಲ್ಡ್ ಮಾಡ್ಕೊಂಬೋದಲ್ಲಿ ಅದನ್ನ ಹೇಗೆ ಮಾಡೋದು, ಅದರಿಂದ ಅಡ್ವಾಂಟೇಜಸ್ ಏನಿದೆ, ಲಾಟ್ ಥಿಂಗ್ಸ್ ಇಸ್ ದೇರ್. ಒನ್ಸ್ ವಿ ಸ್ಟಾರ್ಟ್ ಗೆಟಿಂಗ್ ಎವ್ರಿಥಿಂಗ್ ಐ ವಿಲ್ ಬಿ ಎಕ್ಸ್ಪ್ಲೈನ್ ದಟ್ ಲೇಟರ್. ಯಾ ಸುರೇಶ್ ವಾಂಟ್ ಟು ಎನ್ರೋಲ್? ಗುಡ್. ಸೊ ದಿಸ್ ಇಸ್ ಐ ಥಿಂಕ್ ಯು ಹ್ಯಾವ್ ಅವರ್ ನಂಬರ್ 9805183118 ಫಾರ್ 2 months. We are giving at 50% straight away discount. Okay, JJS alli 1000 plus GST irado. So we have made as a launch offer 50% off. If you want the same offer for the whole year, you can go for whole year 7080 rupees. This is just a launch offer what I am giving for 2 months or either for 1 year. Once this complete, 2 months complete aadmelinda, the price will be a little different. ನಾಟ್ ಎಕ್ಸಾಕ್ಟ್ಲಿ 1000 rupees ಮಾಡಲ್ಲ, ಒಂದು ತಿಂಗಳಿಗೆ ಚೇಂಜ್ ಇರುತ್ತೆ, ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಮೆನಿ ಪೀಪಲ್ ಐ ವಾಂಟ್ ಟು ಡೂ 1 year ತೊಗೊಳಕ್ ರೆಡಿ ಇದ್ದಾರೆ. ಸೊ ಯು ಕ್ಯಾನ್, ಇಫ್ ಯು ವಿಶ್ ಯು ಕ್ಯಾನ್ ಗೋ ಫಾರ್ 1 year. ವೆಲ್ ಸುರೇಶ್ ಅಂಡ್ ಮಂಜುನಾಥ್, ದೇವರಾಜ್, ವಾಟ್ ಎಲ್ಸ್? ಸೊ ನಾವು ಲಾಸ್ಟ್ 7 minutes ಟೈಮ್ ಇದೆ, ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಆಸ್ಕ್ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. See, my whole idea is how I can help business owners, BTA business owners, na next level tondo hoga hege anta helibittu. I'm super excited. How many of you are part of digital marketing 5 days growth mining session? So from tomorrow it is starting. Not only you, nimma office team avaru kuda kutkondu kalibodu nim jothenalli live agi. Adikke day time alli 4 rinda 6 gante gittidivi, 5 days ಇಟ್ಟಿದ್ದೀವಿ. ನೆಕ್ಸ್ಟ್ ಬ್ಯಾಚ್ ಮಾಡಿದಾಗ ಅದು 5 days ಇರಲ್ಲ, 4 ದಿನ ಇರುತ್ತೆ. ಸೊ ಟೇಕ್ ಅನ್ ಅಡ್ವಾಂಟೇಜ್. ಹೌ ಮೆನಿ ಆಫ್ ಯು ಅಟೆಂಡಿಂಗ್ DMM, ಡಿಜಿಟಲ್ ಮಾರ್ಕೆಟಿಂಗ್ ಮಾಸ್ಟ್ರಿ, ಟೈಪ್ DMM. ಸೊ ಏನಕ್ಕೆ ನಾವು ಇದೆಲ್ಲ ಮಾಡ್ತಾ ಇರೋದ್ರಂದ್ರೆ, ಇಟ್ಸ್ ಆಲ್ ಅಬೌಟ್ BTA ಬಿಸ್ನೆಸ್ ಓನರ್ ಕಮ್ಯುನಿಟಿನ ಬಿಲ್ಡ್ ಮಾಡ್ಬೇಕು ಅನ್ನೋದು. ಸೊ ಅದ್ರ ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ಏನಿದೆ ಮಕ್ಕಳಿಗೆ, ಯು ಹ್ಯಾವ್ ಗಾಟ್ ಟೀನ್ ಗ್ಲೇರ್ ಝೋನ್. ಸೊ ಇನ್ಕ್ಲೂಡಿಂಗ್ ಲೈಕ್ ಮಕ್ಳಿಗೆ ಮಾತ್ರ ಅಲ್ಲ, ಪ್ಯಾರೆಂಟಿಂಗ್ ಸೆಷನ್ ಅಂತ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಓನರ್ಗಳ ನಿಜವಾದ ಆಸ್ತಿ ಬಿಸ್ನೆಸ್ ಜೊತೆಗೆ ನಮ್ಮ ಮಕ್ಕಳು. ಹೌ ಮೆನಿ ಆಫ್ ಯು ಅಗ್ರಿ? ಕಿಡ್ಸ್ ಆರ್ ಅವರ್ ಅಸೆಟ್. ಸೊ ಪ್ಯಾರೆಂಟಿಂಗ್ ಇಸ್ ಅ ಬಿಗ್ ಚಾಲೆಂಜ್ ತುಂಬಾ ಜನರಿಗೆ ಇವಾಗ, ಸ್ಪೆಷಲಿ ಲಾಕ್ಡೌನ್ ಇದೆ, ಮನೆಯಲ್ಲಿ ಇದಾರೆ ಮಕ್ಕಳು. ಸೊ 7-8 years ಇಂದ ಅನು ಇಸ್ ಕೀಪ್ ಕಂಡಕ್ಟಿಂಗ್ ಹರ್ ಸೆಷನ್ಸ್. ಸೊ ಸಂಡೇ ಮಾರ್ನಿಂಗ್ ನಿಮ್ ಮಕ್ಕಳಿಗೆ ಫ್ರೀ ಆಗಿ ಸೆಷನ್ ಇರುತ್ತೆ, ಮಂತ್ಲಿ ಒನ್ಸ್. And this Saturday evening, I have a Power of Silence program. Right? So, spiritual, health, wealth, parenting, everything under one umbrella, Consumax BTA. Juice, sir. Okay. Yeah, thank you. Now you can ask me any questions. ಫೀಲ್ ಫ್ರೀ. ಇನ್ನು 5 ನಿಮಿಷ ಟೈಮ್ ಇದೆ. ರನ್ನಿಂಗ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಎನಿ ಅದರ್ ಸಪೋರ್ಟ್ ಯು ವಾಂಟ್ ಯು ಕ್ಯಾನ್ ಆಸ್ಕ್ ಮೀ.
ನಮಸ್ಕಾರ. ನಮಸ್ಕಾರ ಹೇಳಿ. ಮಂಜುನಾಥ್ ಸರ್. ಹಾಯ್ ಮಂಜುನಾಥ್ ಅವ್ರೆ. ಸರ್ ಮಂಡೆ ಮೆಂಟರಿಂಗ್ ಮಾಡ್ತಿರಲ್ಲ? ಹೌದು. ನಾವು ಹಳ್ಳಿಗಳಿಂದ ಬಂದಿರೋರು ಸರ್, ಜಾಸ್ತಿ ಕೆಲಸ ಮಾಡಿರ್ತೀವಿ, ಆಲ್ಮೋಸ್ಟ್ ಆಲ್ ನಿದ್ದೆ ಬರೋ ಟೈಮ್ ಸರ್. ದಯವಿಟ್ಟು ಅದೊಂದು ಟೈಮಿಂದ ಚೇಂಜ್ ಮಾಡ್ಕೊಡಿ ಸರ್, ಫಸ್ಟಿಂದ ಹೇಳ್ತಾ ಇದೀವಿ. ಯಾವ ಟೈಮ್ ಬೇಕು ಸರ್ ನಿಮ್ಗೆ? ಮಂಡೆ ಮೆಂಟರಿಂಗ್ ಅಲ್ಲ, 8 ಗಂಟೆ ಒಳಗಡೆ ಮುಗಿಯುವಂತ ನೋಡಿ ಸರ್. 8 o'clock ಒಳಗಡೆ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, 10 ಕಾಲ್ ತನಕ ಅಂದ್ರೆ ಆಲ್ಮೋಸ್ಟ್ ಆಲ್ ನಾನು ಒಂದು ಮೆಂಟರಿಂಗ್ 9:30 ಮೇಲೆ ಮಾಡಿರಲ್ಲ. ಇಲ್ಲ ಇಲ್ಲ, ಆಕ್ಚುಲಿ ಈಗ ನಮ್ ಸೆಷನ್ ಎಕ್ಸಾಕ್ಟ್ಲಿ 8 o'clock ಸ್ಟಾರ್ಟ್ ಆಗುತ್ತೆ, 9:30 ಎಕ್ಸಾಕ್ಟ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಹ್ಞೂ ಸರ್, 9:30 ಸ್ಟಾಪ್ ಮಾಡ್ಬಿಡ್ತೀವಿ. ಇನ್ ಬಿಟ್ವೀನ್ ಅಲ್ಲಿ ನಾವು ಸ್ವಲ್ಪ ನಮ್ಮ ಪ್ಲಾನಿಂಗ್ ನ ಜಾಸ್ತಿ ಮಾಡಿದ್ವಿ, ಬೇರೆ ಬೇರೆಯವರೆಲ್ಲ ಆಡ್ ಆಗೋರು. ಓಕೆ, ಈಗ ನಾವು ಅದನ್ನ ಎಕ್ಸಾಕ್ಟ್ಲಿ 9:30 ಮುಗಿಸ್ಬಿಡ್ತೀವಿ. ಇಟ್ ವಿಲ್ ನಾಟ್ ಗೋ ಬಿಯಾಂಡ್ 9:30 ಇವಾಗ. ವೆಲ್ಕಮ್ ಮಂಜುನಾಥ್. ಓಕೆ, ಇನ್ ಬೇರೆಯವ್ರಿಗೆ ಹೇಳ್ತೀನಿ ಕೇಳಿ, ಲೈಕ್ ಮಂಜುನಾಥ್ ಏನ್ ಪ್ರಶ್ನೆ ಕೇಳಿದ್ರು, ಫುಲ್ ಡೇ ವರ್ಕ್ ಮಾಡಿರ್ತೀವಿ, ಟೈರ್ಡ್ ಆಗಿರುತ್ತೆ, ಜಾಸ್ತಿ ಹೊತ್ತಾದ್ರೆ ಕಷ್ಟ. ಮೊದಲೇದು ಪವರ್ ನ್ಯಾಪ್ ಅಂತ ಒಂದಿದೆ ಮಂಜುನಾಥ್ ಅವರೆ, 10 ನಿಮಿಷ ಅಥವಾ 5 ನಿಮಿಷ ಕಣ್ಮುಚ್ಕೊಂಡು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಕ್ ಮುಂಚೆ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡಿ. ನೀವು ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ಳಿ ಬಾಡಿನ ರಿಲ್ಯಾಕ್ಸ್, ಮೈಂಡ್ ರಿಲ್ಯಾಕ್ಸ್, ಬಾಡಿ ರಿಲ್ಯಾಕ್ಸ್, ಹೆಡ್ ರಿಲ್ಯಾಕ್ಸ್, ಓಕೆ ಶೋಲ್ಡರ್ಸ್, ಬಾಡಿ, ಸ್ಟಮಕ್ ಎಲ್ಲ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಜುವಿನೇಟ್ ರಿಜುವಿನೇಟ್ ಅನ್ಕೊಳ್ಳಿ. 5 ನಿಮಿಷ ಆದ್ಮೇಲೆ ನಮ್ಮ ಬಾಡಿ ಆಟೋ ಸಜೆಷನ್ ಮಾಡ್ಕೊಳ್ಳೋದ್ರಿಂದ ತುಂಬ ಪವರ್ಫುಲ್ ಆಗಿ ಬ್ಯಾಟ್ರಿ ಚಾರ್ಜ್ ಆದಂಗೆ ನೀವು ಚಾರ್ಜ್ ಆಗಿರ್ತೀರಾ, ನೆಕ್ಸ್ಟ್ ಕೆಲಸನ ತುಂಬ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿರುತ್ತೆ. ಬಟ್ ನಮ್ಮ ಮಂಡೇ ಮೀಟಿಂಗ್ ಸೆಷನ್ ಹಾಫ್ ಅನ್ ಅವರ್ ಇರೋದು, ಮೀನ್ಸ್ 1.5 hours ಇರೋದು. ಪ್ರಾಬಬ್ಲಿ ನಾಳೆ 2 hours ಲೆಂತಿ ಸೆಷನ್ ಇರೋದ್ರಿಂದ ನಾಳೆ ರಾತ್ರಿ ನಡೆಯೋ ಸೆಷನ್ ಓನ್ಲಿ 45 minutes to 50 minutes, 1 hour ಮುಗಿಸ್ತೀನಿ. ಇಟ್ ವಿಲ್ ನಾಟ್ ಗೋ 9:30 ಸ್ಪೆಷಲಿ ಟುಮಾರೋ ಸೆಷನ್. ಗುಡ್, ಸೊ ನೆಕ್ಸ್ಟ್ 3 minutes ಇದೆ. ಎನಿಬಡಿ ವಾಂಟ್ ಟು ಆಸ್ಕ್ ಎನಿ ಕ್ವಶನ್, ಯು ಫೀಲ್ ಫ್ರೀ ಟು ಆಸ್ಕ್ ದ ಕ್ವಶನ್. ಅಂಡ್ ಬೇರೆ ಬೇರೆ ಊರುಗಳಿಂದ ಜಾಯ್ನ್ ಆಗೋರು, ಇಟ್ಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಅಡ್ವಾಂಟೇಜ್ ಫಾರ್ ಯು, ಬಿಕಾಸ್ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಂದು ರನ್ನಿಂಗ್ ಕ್ಲಬ್ ಮಾಡ್ಬೇಕಂತಿದ್ದೀವಿ. ಸೊ ಒನ್ಸ್ ಯು ಮೇಕ್ ಎ ರನ್ನಿಂಗ್ ಕ್ಲಬ್, ಯು ವಿಲ್ ಬಿ ದ ಗ್ರೂಪ್ ಹೆಡ್. ಸೊ ಗ್ರೂಪ್ ಹೆಡ್ ಗೆ ಬೇರೆ ಬೇರೆ ತುಂಬಾ ಅಡ್ವಾಂಟೇಜಸ್ ಬರುತ್ತೆ. ಹೇಳಿ ಸರ್. ನಮಸ್ಕಾರ ಸರ್, ನಾಗ್ಲಿಂಗ ಅಂತೇಳಿ ಸರ್, ಅರ್ಪಣೆಯಿಂದ. ನಮಸ್ಕಾರ ನಾಗ್ಲಿಂಗ, ಹೇಳಿ ಸರ್. ಏನಿಲ್ಲ ಸರ್, ಈಗ ಪ್ರೊಡಕ್ಟ್ಸ್ ಎಲ್ಲ ಇನ್ವೆಸ್ಟ್ ಮಾಡಿ ಒಂದು 60,000 ಲಾಸ್ಟ್ 1.5 months ಇಂದ ಇನ್ವೆಸ್ಟ್ ಮಾಡಿ ತಂದಿದ್ದೀನಿ ಸರ್. ಟ್ರಾನ್ಸಾಕ್ಷನ್ ನಡೀತಾ ಇದೆ ಸರ್, ಅದನ್ನ ಮತ್ತೆ ನಾ ರೀಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರೊಡಕ್ಟ್ಸ್ ನ. ಇನ್ನು ಆಗ ಮಾಡೋದು ಒಳ್ಳೇದಂತ ಸರ್, ಲೋನ್ ಏನಾದ್ರು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಏನು ಪ್ರೊಡಕ್ಟ್ಸ್ ನೇ ತರಾನ ಅಂತ. ಈಗ ನಿಮ್ಗೆ ಯಾವ್ದು ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇರೋದು? ಪೂಜೆ ಸಾಮಗ್ರಿ ಸರ್. ಈಗ ಈ ಮಂತ್ ಎಲ್ಲ ಇನ್ನೂ ಸೇಲ್ ಆಗೋ ಚಾನ್ಸ್ ಇದೆ ಸರ್, ಆಗ್ತಿದೆ. ನೆಕ್ಸ್ಟ್ ಜನವರಿಯಿಂದ 10 May ವರೆಗೆ, ಜೂನ್ ವರೆಗೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನಿಸ್ತಿದೆ ಸರ್. ಅವಾಗ ನೀವು 60,000 ತರಲೇಬೇಡಿ, ಯಾವ್ದು ಜಾಸ್ತಿ ಸೇಲ್ ಆಯ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ಐಟಮ್ ಮಾತ್ರ ತಂದಿಟ್ಕೊಳ್ಳಿ. ಹಾ ಸರ್, ಜೊತೆ ಸ್ಟೇಷನರಿನೂ ಇಟ್ಟಿದ್ದೀನಿ ಸರ್, ಸ್ಟೇಷನರಿ ಅಂಡ್ ಜೆರಾಕ್ಸ್. ಓಕೆ, ಸ್ಟೇಷನರಿ ನೋಡ್ಕೊಂಡು ತಗೊಂಬನ್ನಿ, ಯಾಕಂದ್ರೆ ಈಗ ಶಾಲಾ ಕಾಲೇಜು ಓಪನ್ ಆಗೋ ಒಂದು ಸಂದೇಶ ಬಂತು ಅಂದ್ರೆ ಉತ್ತಮ ಆಗುತ್ತೆ, ಇಲ್ಲಾಂದ್ರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ ಬೇಡ. ಮತ್ತೆ ನಾಳೆಯಿಂದ ಡಿಜಿಟಲ್ ಕ್ಲಾಸ್ ಅಟೆಂಡ್ ಮಾಡಿ. ಡಿಜಿಟಲ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ, ಈಗ ನೀವು ಹೇಗೆ ಸೋಷಿಯಲ್ ಮೀಡಿಯಾ ಬಳಸಿ ನಿಮ್ಮ ಅಕ್ಕಪಕ್ಕ ಊರವ್ರನ್ನ, ಪುರೋಹಿತರುಗಳನ್ನ, ಅಥವಾ ಪೂಜೆಯವ್ರದ್ದು ಮನೆ ಹೇಗೆ ನಿಮ್ಮ ಹತ್ರ ಬಂದು ತಗೊಂಬೇಕು, ಅಥವಾ ಹೇಗೆ ನೀವು ಪ್ರಮೋಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ತುಂಬಾ ಐಡಿಯಾ ಬರುತ್ತೆ ನಾಳೆ. ಓಕೆ ಸರ್, ಅಟೆಂಡ್ ಆಗ್ತೀನಿ. ಆಲ್ ದಿ ಬೆಸ್ಟ್ ನಾಗಲಿಂಗಯ್ಯ. ನಮಗೂ ಡಿಜಿಟಲ್ ಕ್ಲಾಸ್ ಇರುತ್ತೆ ಸರ್, ಎಲ್ಲರಿಗೂ ಫ್ರೀ ಡಿಜಿಟಲ್ ಕ್ಲಾಸ್, ಯಾರ್ಯಾರು BBPF8 ತಗೊಂಡಿದ್ದಾರೆ ಅವ್ರಿಗೆ. ನೀವೆಲ್ಲರೂ BBPF8 ತಗೊಂಡಿರೋ 1 ವರ್ಷ ಕೋರ್ಸ್ ಯಾರು ತಗೊಂಡಿದ್ದಾರೆ, ಫಾರ್ ದೆಮ್ ಆಲ್ ಫ್ರೀ. ಮತ್ತೆ ನಮ್ಮ ಓಲ್ಡ್ ಕನ್ಸ್ಯೂಮ್ಯಾಕ್ ಸ್ಟೂಡೆಂಟ್ಸ್, BTA ಕ್ಲಾಸ್ ಅಟೆಂಡ್ ಮಾಡಿರೋರಿಗೆಲ್ಲ ಫ್ರೀ ಇರುತ್ತೆ. ಸೊ ಕೇವಲ ರನ್ನಿಂಗ್ ಅಂತ ಯಾರಾದ್ರೂ ಬೇರೆ ಊರು ಜಾಯ್ನ್ ಆಗಿರೋರಿಗೆ ಮಂಡೇ ಮೆಂಟರಿಂಗ್ ಸೆಷನ್ಸ್ ಐ ಆಫರ್ಡ್ ದೆಮ್ ಆಸ್ ಎ ಕಾಂಪ್ಲಿಮೆಂಟರಿ. ಗುಡ್, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ 1 hour ಸೆಷನ್, ಪ್ರಿಪರೇಷನ್ ಸೆಷನ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಕಲ್ಲಿ ಐ ಥಿಂಕ್ ವಿಲ್ ಹ್ಯಾವ್ ಅಗೇನ್ ಒನ್ ಪ್ರಿಪರೇಷನ್ ಮೀಟಿಂಗ್.
ಸೊ ಯಾಕಂದ್ರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗೋದ್ರಿಂದ ಹೇಗೆ ಏನು ಅಂತ ಇನ್ನೊಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಸೊ ಆಲ್ ಆಫ್ ಯು ಇಮಿಡಿಯೇಟ್ಲಿ ಎನ್ರೋಲ್ ಆಗಿ ಟೇಕ್ ದ ಅಡ್ವಾಂಟೇಜ್, ಕಮ್ ಫಾರ್ವರ್ಡ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಹೆಲ್ತ್ ಸ್ಟ್ರಾಂಗ್ ಆಗಿತ್ತು, ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ. ಹೆಲ್ತ್ ಮೈಂಡ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ನೀವು ಎಷ್ಟು ದೊಡ್ಡ ಸಂಸ್ಥೆ ಬೇಕಾದ್ರೂ ಕಟ್ಬಹುದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಕ್ಸಲೆಂಟ್.